ರಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ವಾಚಾಮ ಗೋಚರಮನೇಕ ಗುಣಸ್ಯ ರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇನ ವಿಗ್ರಹ ವರೇಣ ಕಲತ್ರವಂತಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ಭೂತಾಧಿಪಂ ಭುಜಗ ಭೂಷಣ ಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯ ವರಪ್ರದ ಶೂಲಪಾಣಿಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ಶೀತಾಂಶು ಶೋಭಿತ ಕಿರೀಟ ವಿರಾಜಮಾನಂ ಭಾಲೇಕ್ಷಣಾನಲ ವಿಶೋಷಿತ ಪಂಚಬಾಣಂ ನಾಗಾಧಿಪಾರಚಿತ ಬಾಸುರ ಕರ್ಣಪೂರಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ಪಂಚಾನನಂ ದುರಿತಮತ್ತ ಮತಂಗಜಾನ ನಾಗಾಂತಕಂ ದನುಜ ಪುಂಗವ ಪನ್ನಗಾನ ದಾವಾನಲಂ ಮರಣ ಶೋಕ ಜರಾಟವೀನಾ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ತೇಜೋಮಯಂ ಸಗುಣ ನಿರ್ಗುಣಮದ್ವಿತೀಯಮಾನಂದ ಕಂದ ಪರಾಜಿತಮಪ್ರಮೇಯಂ ನಾದಾತ್ಮಕಂ ಸಕಲ ನಿಷ್ಕಲಮಾತ್ಮರೂಪಂ ವಾರಾಣಸೀ ಪುರಪತಿಂ ಭಜ ವಿಶ್ವನಾಥಂ. ಶುಭೋದಯ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಏಪ್ರಿಲ್ 18 ಸೋಮವಾರ 2022 ಇಸ್ವಿ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಮನೋ ಮಹಾಂತ ಮತಮಾನೋ ಅರ್ಭಕಂ ಮಾನ ಉಕ್ಷಂತ ಮತಮಾನ ಉಕ್ಷಿತಂ ಮಾನೋ ವಧೇ ಪಿತರಂ ಮೋತ ಮಾತರಂ ಪ್ರಿಯಮಾನಸ್ತನುವೋರ್ದ್ರರೀರಿಷಃ ಮಾನಸ್ತೋಕೇತನ ಏಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಶ್ವರೀರಿಷಃ ವೀರಾನಮಾನೋ ರುದ್ರಭಾಮಿತೋವಧೀರವಿಷ್ಮಂತೋ ನಮಸಾ ವಿಧೇಮತೇ. ಶ್ರೀ ಪರಮೇಶ್ವರಾಯ ನಮಃ. ಗಣಾಧ್ಯಕ್ಷಾಯ ನಮಃ. ಮಂಗಲನೀರಾಜನಂ ದರ್ಶಯಾಮಿ. ನೀರಾಜನಾಂತರೇ ಆಚಮನಂ ಸಮರ್ಪಯಾಮಿ. ಆಚಮನಾನಂತರೇ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂ ಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ಗುರುಗಳೇ ನಮಸ್ಕಾರ. ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕೈಲಾಸಾತ್ ಈಶ ಕೋಣೆ
ಸುರವಿಟಪಿತಟೆ ಸ್ಫಾಟಿಕೆ ಮಂಡಪೆ ಸನ್ನ ಮಾತಂಗಾರಾತಿ ಪೀಠೋ ಪರಿಪರಿಲಸಿತಂ ಸೇವ್ಯಮಾನಂ ಸುರೌಘೈ ಜಾನುಸ್ಥಂ ವಾಮಬಾಹುಂ ಮೃಗಮಪಿ ಪರಶುಂ ಜ್ಞಾನಮುದ್ರಾಂ ವಹಂತಂ ನಾಗೋದ್ಯದ್ಯೋಗವೇಷ್ಟಂ ದದತ ಋಷಿಗಣೇ ಜ್ಞಾನಮೀಶಾನಮೀಡೇ ಶ್ರೀ ಪರಮೇಶ್ವರಾಯ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣ. ಆರಂಭ ಮಾಡೋಣ ಗುರುಗಳೇ. ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಆಕಾಶ ಮಾರ್ಗದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ 12 ರಾಶಿಗಳತ್ತ ಗಮನವಿಟ್ಟಾಗ ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳ ದೃಷ್ಟಿ ಇರ್ತದೆ ಹೇಳುವಂತಹದ್ದನ್ನು ನಾವು ಪ್ರತಿನಿತ್ಯವೂ ನೋಡಬೇಕು. ನೋಡಿ, ಇವತ್ತಿನ ದಿವಸ ಮೇಷರಾಶಿಯಲ್ಲಿ ರವಿ, ಬುಧ ಮತ್ತು ರಾಹುವಿನ ಯುತಿ ಇರತಕ್ಕಂತಹದ್ದು. ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಕರ್ಕಾಟಕ ಶೂನ್ಯವಾಗಿದೆ. ಸಿಂಹರಾಶಿಯಲ್ಲಿ ಮಾಂದ್ಯವದೇಯವಾಗಿದೆ. ಕನ್ಯಾ ರಾಶಿಯಲ್ಲೂ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಕೇತುವಿನೊಟ್ಟಿಗೆ ಚಂದ್ರ ಇದ್ದಾನೆ ಇವತ್ತಿನ ದಿವಸ ವಿಶಾಖಾ ನಕ್ಷತ್ರದಲ್ಲಿ. ವೃಶ್ಚಿಕ ಮತ್ತು ಧನು ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಕರ ರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ಕುಜನ ಒಟ್ಟಿಗೆ ಶುಕ್ರ, ಮೀನರಾಶಿಯಲ್ಲಿ ಗುರು ಇರುವಂತಹದ್ದು ಇಂದಿನ ಗ್ರಹ ಸ್ಥಿತಿ. ಇದು ರಾಶಿ ಮಂಡಲದಲ್ಲಿ ಕುಂಡಲಿಯಲ್ಲಿ ಇರತಕ್ಕಂತಹ ಗ್ರಹ ಸ್ಥಿತಿ ಆಗಿರತಕ್ಕಂತಹದ್ದು. ಇದನ್ನೇ ಪ್ರಧಾನವಾಗಿಟ್ಟುಕೊಂಡು ನಾವು ರಾಶ್ಯಾದಿ ಫಲಗಳನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡೋಣ ಮುಂದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ವಿಜಯಾಭ್ಯದಯ ನೃಪಶಾರಿವಾಹನ ಗತಶಕ ವರ್ಷ 1944 ಶುಭಕೃತ್ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸ ನಕ್ಷತ್ರ ಸ್ವಾತಿ ನಕ್ಷತ್ರ ಇತ್ತು, ಈಗ ವಿಶಾಖ ನಕ್ಷತ್ರ ಆರಂಭವಾಗಿದೆ. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ ತೈತಲಾಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ. ನೋಡಿ, ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ 17 ದಿವಸ 1 ತಿಂಗಳು 5124 ವರ್ಷವಾಗಿರ್ತಕ್ಕಂಥದ್ದು. ಅದೇ ನಾವು ಸೌರಮಾನ ಪದ್ಧತಿಯಲ್ಲಿ ನೋಡುವಾಗ ಇವತ್ತಿನ ದಿವಸ 5 ದಿವಸ 1 ತಿಂಗಳು 5124 ವರ್ಷವಾಗಿದೆ. ಅಂತಾರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ದಿನಾಂಕವನ್ನು ನೋಡುವಾಗ 18 4 ತಿಂಗಳು 2022 ಇಸ್ವಿಯಾಗಿರತಕ್ಕಂಥದ್ದಿದೆ. ದಿನ ವಿಶೇಷತೆಯಲ್ಲಿ ಶ್ರೀಧರ ಸ್ವಾಮಿಗಳ ಆರಾಧನೆ ತುಂಬಾ ವಿಶೇಷವಾಗಿದೆ. ಶ್ರೀಧರ ಸ್ವಾಮಿಗಳ ಆರಾಧನೆ ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಯಾವ ರೀತಿ ಇದೆ? ಶುಭ ಇದೆಯಾ ಅಶುಭ ಇದೆಯಾ, ಏನಾದ್ರು ಪರಿಹಾರ ಮಾಡ್ಕೋಬೇಕಾ? ಸಿದ್ಧಿನಾಮ ಯೋಗದಿಂದ ಸೇರಿರತಕ್ಕಂತಹ ದ್ವಿತೀಯ, ಸ್ವಾತಿ ನಕ್ಷತ್ರದಿಂದ ಸೇರಿರುವಂತಹ ದ್ವಿತೀಯ ಶುಭ ಅಲ್ವೇ? ಖಂಡಿತವಾಗಿಯೂ ಶುಭದ ದಿವಸವಾಗಿರತಕ್ಕಂತಹದ್ದು. ವಾರ ಸೋಮವಾರವಾಗಿದೆ. ಸೋಮವಾರವೂ ಸಹಿತವಾಗಿ ಶುಭವಾದಂತಹ ವಾರ, ಶಿವನ ವಾರ. ಆದ್ದರಿಂದ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಸಾಕಷ್ಟು ಇರತಕ್ಕಂತಹದ್ದು. ಈಗಾಗಲೇ ಸಮಯ 9 ಆದ ಮೇಲೆ, ಈಗಾಗಲೇ ರಾಹುಕಾಲ ನಡೀತಾ ಇದೆ. 9 ನಂತರದಲ್ಲಿ, ರಾಹುಕಾಲ ತೀರಿದ ನಂತರ ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಮಾಡಿಕೊಳ್ಳಿ. ಅದರಿಂದ ಶಿವನೂ ಮೆಚ್ಚುತ್ತಾನೆ, ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ, ಶುಭವಾಗುತ್ತೆ ಇಂದಿನ ಶುಭ ಮುಹೂರ್ತದಲ್ಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮ ರಹಸ್ಯ ಸಂಕಲ್ಪ, ನಕ್ಷತ್ರ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ವಾಸ್ತು ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ಜನ್ಮ ರಹಸ್ಯ ಸಂಕಲ್ಪ ಗುರುಗಳೇ. ಈ ದಿವಸದ ಜನ್ಮ ರಹಸ್ಯದಲ್ಲಿ ಸೋಮವಾರ ಹುಟ್ಟಿದವರ ಜನ್ಮ ರಹಸ್ಯ ಏನಿದೆ ಹೇಳುವಂತ ಅದನ್ನ ನಾವು ತಿಳಿದುಕೊಳ್ಳಬೇಕು. ನೋಡಿ, ಕರ್ಮಾರ್ಜಿತಂ ಪೂರ್ವಭವೇ ಸದಾದಿ ಯತ್ತಸ್ಯ ಪಕ್ತಿಂ ಸಮಭಿವ್ಯನಕ್ತಿ. ಕರ್ಮಾರ್ಜಿತಂ ಅರ್ಥಾತ್ ನಮ್ಮ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ಅರ್ಜಿತಂ ಅರ್ಜಿಸಲ್ಪಟ್ಟಂತಹ ಸತ್ ಆದಿ ಸದಾದಿ, ಸದಾದಿ ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನ, ಸಮಭಿವ್ಯನಕ್ತಿ
ಈ ಜನ್ಮದಲ್ಲಿ ನಾವು ಅದನ್ನ ಉಣ್ತೇವಂತೆ, ಪಡಿತೇವಂತೆ. ಹೀಗಿರುವಾಗ ಅಲ್ಲಿ ಯಾವುದನ್ನು ನಾವು ಉಣ್ತೇವೆ ಪಡಿತೇವೆ? ಯತ್ತಸ್ಯ ಪಕ್ತಿಂ, ಪಕ್ತಿಂ ಅಂದ್ರೆ ಪುಣ್ಯ ವಿಶೇಷತೆಯನ್ನ ಅಥವಾ ಪಾಪ ವಿಶೇಷತೆಯನ್ನ ಪಡಿತೇವೆ. ಶುಭವಾರ ದಿವಸ ನಾವು ಜನ್ಮವನ್ನು ತಾಳಿದ್ವಿ, ಪುಣ್ಯ ವಿಶೇಷತೆಯನ್ನ ನಾವು ಪಡೆಯುತ್ತೇವೆ. ಪಾಪವಾರದಂದು ನಾವು ಜನ್ಮವನ್ನು ತಾಳಿದ್ವಿ, ಪಾಪ ವಿಶೇಷತೆಯನ್ನು ನಾವು ಪಡೆಯುತ್ತೇವೆ. ಹಾಗಿದ್ದಾಗ ಸೋಮವಾರ ಪುಣ್ಯ ದಿವಸವಾಗಿರ್ತಕ್ಕಂತಹದ್ದು, ಶಿವನ ದಿವಸವಾಗಿರ್ತಕ್ಕಂತಹದ್ದು, ಇಂದುಶೇಖರನ ದಿವಸವಾಗಿರ್ತಕ್ಕಂತಹದ್ದು ಇಂದಿನ ದಿನ. ಹೀಗಿರುವಾಗ ಇಂದು ಜನನವಾದಂತಹ ವ್ಯಕ್ತಿಗಳು ಪುಣ್ಯಜೀವಿಗಳು ಅಲ್ವೇ? ಈ ರೀತಿಯೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ಕರ್ಮ ಫಲವನ್ನ ನಾವು ಈ ಜನ್ಮದಲ್ಲಿ ಶುಭ ಫಲವನ್ನ ಶುಭವಾರ ಪಡಿತೇವೆ ಅಂತಾದಲ್ಲಿ ಇವತ್ತಿನ ದಿವಸ ನಾವು ಶುಭ ಇದ್ದದ್ದರಿಂದ ಇವತ್ತು ಹುಟ್ಟುವಂತಹ ಮಕ್ಕಳೆಲ್ಲರೂ ಪುಣ್ಯಜೀವಿಗಳು ಹೇಳುವಂತಹದ್ದು ನಮಗೆ ಸ್ಪಷ್ಟ ವಿದಿತವಾಗ್ತದೆ. ನೋಡಿ, ಸಾಧಾರಣವಾಗಿ ನಾವು ಪುಣ್ಯ ವಿಶೇಷತೆಯನ್ನು ಪಡೆಯುವಾಗ ಜನ್ಮಾಂತರೀಯದಲ್ಲೂ ಸಹಿತವಾಗಿ ಯಾವ ಯಾವ ಪಾಪ ವಿಶೇಷತೆಗಳನ್ನು ಮಾಡಿದ್ದೇವೆ ಅದಕ್ಕೆ ಅನುಗುಣವಾಗಿ ನಾವು ಫಲವನ್ನು ಅನುಭವಿಸ್ತೇವಂತೆ. ಪುಣ್ಯ ವಿಶೇಷತೆಯನ್ನು ಮಾಡಿದಾಗ ಪುಣ್ಯವನ್ನು ನಾವು ಅನುಭವಿಸ್ತೇವಂತೆ ಈ ಜನ್ಮದಲ್ಲಿ. ಆದ್ದರಿಂದಲೇ ಜನ್ಮ ಅಂತರಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ನೋಡಿ, ಜನ್ಮಾಂತರವಾದಂತಹ ಪೂರ್ವಜನ್ಮದಲ್ಲಿ ಮಾಡಿರತಕ್ಕಂತಹ ಕರ್ಮ ವಿಶೇಷತೆಗಳಿಗೆ, ಪಾಪ ವಿಶೇಷತೆಗಳಿಗೆ ನಾವು ವ್ಯಾಧಿ ರೂಪೇಣ ಜಾಯತೆ, ವ್ಯಾಧಿಯನ್ನು ಹೊಂದುತ್ತೇವಂತೆ. ಇಲ್ಲಿ ವ್ಯಾಧಿ ಅಂದ್ರೆ ರೋಗ ಅಂತ ಅರ್ಥ. ಇಲ್ಲಿ ವ್ಯಾಧಿ ದೀರ್ಘವಾಗಿರತಕ್ಕಂಥದ್ದು ವ್ಯಾಧಿ. ಇವತ್ತು ಜ್ವರ ಬಂತು, ನಾಳೆ ಬಿಟ್ಟು ಹೋಯ್ತು, ಅದು ವ್ಯಾಧಿ ಅಲ್ಲ, ಅದು ರೋಗದಲ್ಲಿ ಒಂದು ಒಂದು ಭಾಗ ಅಷ್ಟೆ. ವ್ಯಾಧಿ ಅಂದ್ರೆ ದೀರ್ಘಕಾಲದವರೆಗೆ ಇರತಕ್ಕಂಥದ್ದು, 3 ವರ್ಷ, 5 ವರ್ಷ, 10 ವರ್ಷ ಹಾಸಿಗೆಯಲ್ಲೇ ಇರ್ತಾರೆ ನೋಡಿ, ನವೀತಾ ಇರ್ತಾರೆ, ಅದು ವ್ಯಾಧಿ. ಜೀವನದಲ್ಲಿ ವ್ಯಾಧಿಯನ್ನು ಅನುಭವಿಸ್ತಾ ಇದ್ದಾನೆ, ಹಿಂದೆ ಮಾಡಿದ ಪಾಪಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ ನೋಡಿ ಅಂತ ಹೇಳ್ತಾರೆ. ಜನ್ಮ ಅಂತರ ಕೃತಮ ಪಾಪಂ ವ್ಯಾಧಿ ರೂಪೇಣ ಜಾಯತೆ ತಚ್ಛಾಂತಿ ಔಷಧೈ ಹೋಮೈ ಜಪ ಪೂಜಾ ಅರ್ಚನಾದಿಭಿ ತತ್ ಶಾಂತಿ. ಅದಕ್ಕೆ ಶಾಂತಿ ಆಗ್ಬೇಕು. ಔಷಧೈ, ಅದಕ್ಕೆ ಔಷಧ ಬೇಕು. ಹೋಮೈ, ಹೋಮ ಬೇಕು. ಜಪ ಪೂಜಾ ಅರ್ಚನಾದಿಭಿ, ಜಪ ಬೇಕು, ಪೂಜೆ ಬೇಕು, ಅರ್ಚನೆಗಳು ಬೇಕು. ಅಂದಾಗ ಆ ಜನ್ಮಾಂತರೀಯದ ದೋಷವನ್ನು ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಂತೆ. ಹೀಗಿರುವಾಗ ಸೋಮವಾರ ಹುಟ್ಟಿದವನು ಪುಣ್ಯಜೀವಿ ಅಂತಾದಲ್ಲಿ ಹಾಗಂತ ಅವನಿಗೆ ವ್ಯಾಧಿ ಬರುವುದಿಲ್ವಾ? ಈ ಜನ್ಮದ ಪಾಪಶೇಷಕ್ಕೆ ಅನುಗುಣವಾಗಿ ವ್ಯಾಧಿಯನ್ನು ಅನುಭವಿಸ್ತಾನೆ. ಜನ್ಮಾಂತರ್ಯದ ಪುಣ್ಯ ವಿಶೇಷತೆಯಿಂದ ಈ ಜನ್ಮವನ್ನು ತಳೆದಿರ್ತಾನೆ. ಈ ಜನ್ಮಕ್ಕೆ ಬಂದ ನಂತರದಲ್ಲಿ ಮುಂದೆ ನಾವು ತೊಂದರೆಗೀಡಾಗಬಾರದು ಹೇಳುವಂತಹ ದೃಷ್ಟಿಯಿಂದ ಈ ಜನ್ಮದಲ್ಲೂ ಸಹಿತವಾಗಿ ಪುಣ್ಯ ವಿಶೇಷತೆಯನ್ನು ಪಡೀತಾನೆ. ಆ ಪುಣ್ಯ ವಿಶೇಷತೆ ಏನು ಆಗಿದ್ರೆ ಶಂಖವನ್ನು ದಾನ ಮಾಡಬೇಕು. ಶಂಖವನ್ನು ದಾನ ಮಾಡುವುದರಿಂದ ಪುಣ್ಯ ಸಂಗ್ರಹವಾಗ್ತದೆ. ಅಥವಾ ಶಂಖವನ್ನು ಊದಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ಶಂಖ ಧ್ವನಿಯನ್ನು ಮಾಡ್ತಾ ಇದ್ರೆ ಆಗ ಪಾಪಗಳೆಲ್ಲವೂ ಹೊರಟೋಗ್ತದೆಯಂತೆ. ಶಂಖದಿಂದ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಆಗ ಶಂಖದಿಂದ ಬಂದದ್ದೇ ತೀರ್ಥ ಅಲ್ವೇ, ಆ ತೀರ್ಥವನ್ನು ನಾವು ಸೇವನೆ ಮಾಡಬೇಕು. ಇದು ಪುಣ್ಯ ಸಂಗ್ರಹಕ್ಕೆ ಒಂದು ದಾರಿ. ಜೊತೆಯಲ್ಲಿ ಅಬ್ಜ, ಅಬ್ಜ ಅಂತಂದ್ರೆ ಅಪ್ಪ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟುವಿಕೆ ಅರ್ಥಾತ್ ಕೆಸರಿನಲ್ಲಿ ಹುಟ್ಟಿರುವಂತಹದ್ದು ಕಮಲ. ಆ ಕಮಲವೂ ದೇವತಾ ಪ್ರಿಯ ಅಲ್ವೇ, ಕಮಲ ಪುಷ್ಪ ಅದು ತುಂಬಾ ಸುಂದರವಾಗಿ ಅರಳಿರ್ತದೆ, ಅದನ್ನು ದೇವತೆಗಳಿಗೆ ಅರ್ಪಣೆಯನ್ನು ಮಾಡ್ತೇವೆ. ಆ ಕಮಲವನ್ನು ಬೆಳೆಯುವವರಿಗೆ, ಆ ಕಮಲವನ್ನು ಮಾರಾಟ ಮಾಡುವವರಿಗೆ, ಕಮಲವನ್ನು ಕೊಂಡು ತಂದು ಅದನ್ನ ಪೂಜೆಗೆ ಅರ್ಪಣೆ ಮಾಡುವವರಿಗೆಲ್ಲರಿಗೂ ಅನುಕೂಲದ ದಿವಸವಾಗಿರ್ತಕ್ಕಂಥದ್ದು ಯಾವುದು? ಸೋಮವಾರ ದಿವಸ ಮಾಡಿದಲ್ಲಿ ಅತ್ಯಂತ ಅನುಕೂಲ ಇರತಕ್ಕಂಥದ್ದು. ಜೊತೆಯಲ್ಲಿ ಕ್ಷೀರ, ಶಿವನಿಗೆ ಕ್ಷೀರವೂ ಪ್ರಿಯವೇ. ಶುದ್ಧವಾದಂತಹ ಹಸುವಿನ ಹಾಲಾಗಿರ್ಬೇಕು. ಹಾಗಂತ ಶುದ್ಧವಾದ ಹಸು ಅಂದ್ರೆ ಅದನ್ನ ಮನೆಯಲ್ಲೇ ಕಟ್ಟಿ ಹಾಕಿಕೊಂಡು ಸಾಕಬೇಕು. ಮನೆಯಲ್ಲೇ ಸಾಕಿದಂತಹ ಹಸು ಆಗಿರ್ಬೇಕು.
ಆ ಸಾಕುವಾಗ ಅದಕ್ಕೆ ಉತ್ತಮವಾದಂತಹ ಆಹಾರ ಪದಾರ್ಥವನ್ನು ಹಾಕಬೇಕು, ಒಳ್ಳೆಯ ಜಾತಿಯ ಹುಲ್ಲನ್ನು ಹಾಕಬೇಕು. ಅದನ್ನು ತಿಂದಾಗ ಅದೇನು ಮಾಡ್ತದೆ, ಕ್ಷೀರವನ್ನು ಕೊಡ್ತದೆ. ಅದು ಕಪಿಲೆಯಾಗಿರಲಿ ಬಿಳೆ ಹಸು ಆಗಿರಲಿ, ಹಾಲು ಮಾತ್ರ ಬೆಳ್ಳಗೆ ಇರ್ತದೆ, ಹಾಲನ್ನು ಸುರಿಸ್ತದೆ. ಆ ಹಾಲನ್ನು, ಶುದ್ಧವಾದಂತಹ ಹಾಲನ್ನು ತಂದು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಶಿವನು ಪ್ರೀತನಾಗ್ತಾನೆ. ಹಸುವನ್ನು ಸಾಕುವುದರಿಂದಲೂ ಶಿವನು ಪ್ರೀತನಾಗ್ತಾನೆ. ಹಾಲನ್ನು ತೆಗೆದುಕೊಂಡು ಬಂದು ಕೊಡುವುದರಿಂದಲೂ ಶಿವನು ಪ್ರೀತನಾಗ್ತಾನೆ. ಹಾಲನ್ನು ಅಭಿಷೇಕ ಮಾಡುವವನಿಗೂ ಶಿವಪ್ರೀತನಾಗ್ತಾನೆ. ಅರ್ಥಾತ್ ಶಿವಪ್ರೀತಿಗೆ ಈ ರೀತಿಯಾದಂತಹ ದಾರಿಗಳಿದ್ದಾವೆ. ಅರ್ಥಾತ್ ನಮ್ಮ ಜನ್ಮ ರಹಸ್ಯದಲ್ಲಿ ಎಷ್ಟೆಲ್ಲ ಅಡಗಿದೆ ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಶ್ರೀಗಂಧ, ಗಂಧವನ್ನು ಬೆಳಿತೇವೆ ನಾವು. ಆ ಗಂಧವನ್ನು ಬೆಳೆದ ನಂತರದಲ್ಲಿ ಆ ಗಂಧವನ್ನು ಏನು ಮಾಡ್ತೇವೆ, ಗಂಧದ ಮರವನ್ನೇ ಕತ್ತರಿಸಿಬಿಡ್ತಾರೆ. ಮರವನ್ನು ಕಡಿಯಬಾರದು, ಅದರಲ್ಲೂ ಜೀವ ಇರ್ತದೆ. ಆದರೆ ಕಡಿದ ಮರದ ತುಂಡನ್ನು ತೆಗೆದುಕೊಂಡು ಬಂದು ಅದರ ಬೇರನ್ನು ತಂದು ಅದನ್ನು ಶುದ್ಧ ಮಾಡಿ ಅದನ್ನು ಗಂಧದ ಕಲ್ಲಿನಲ್ಲಿ ಆ ಕೊರಡನ್ನು ತೇದು ಬಂದಂತಹ ಗಂಧವನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಆಗ ಶಿವನೂ ಸಂತೃಪ್ತನಾಗ್ತಾನೆ. ಆಗ ನಮ್ಮ ಜೀವನವು ಏನಾಗುತ್ತೆ, ಗಂಧದ ಕೊರಡನೋಪಾದಿಯಲ್ಲಿ ನಮ್ಮ ಜೀವನದಲ್ಲಿ ಇರತಕ್ಕಂತಹ ಪಾಪಶೇಷಗಳೆಲ್ಲವೂ ಸಹಿತವಾಗಿ ತಳೆದು ಹೋಗ್ತದೆ. ಅಲ್ಲಿ ಗಂಧ ಪರಿಮಳಯುಕ್ತವಾಗಿರ್ತಕ್ಕಂಥದ್ದು, ಆ ಪರಿಮಳ ಗಂಧವೇ ಪುಣ್ಯ ವಿಶೇಷತೆ. ಹಾಗಂತ ಅಲ್ಲಿ ಕಡಿದದ್ದು ಪಾಪ ಅಲ್ವೇ, ಆ ಪಾಪ ಜೀವಿಗಳಿಗೂ ಸಹಿತವಾಗಿ ಪುಣ್ಯ ಇದೆ ಅಂತಾಯ್ತು. ಅವರು ಕಡಿದದ್ದು ಪುಣ್ಯದ ಮರವನ್ನ, ಆ ಮರವನ್ನು ತಂದು ನಾವು ಇಲ್ಲಿ ತೇದು ಗಂಧವನ್ನು ಅರ್ಪಣೆ ಮಾಡ್ತೇವೆ ಅಂದ್ರೆ ಆ ತಂದು ಕೊಟ್ಟ ವ್ಯಕ್ತಿಗೆ, ಕೊಡುವ ವ್ಯಕ್ತಿ, ಗಂಧವನ್ನು ತೇಯುವ ವ್ಯಕ್ತಿ, ಗಂಧವನ್ನು ಹಚ್ಚುವ ವ್ಯಕ್ತಿ, ಎಲ್ಲರೂ ಸಹಿತವಾಗಿ ಪುಣ್ಯಜೀವಿಗಳಾಗುವಂತಹ ಸಂದರ್ಭ ಇರತಕ್ಕಂಥದ್ದಿದೆ ಸೋಮವಾರ ದಿವಸ ಹುಟ್ಟಿದಲ್ಲಿ. ಇದು ಮಾತ್ರ ಅಲ್ಲ, ಕೃಷಿ ಕ್ಷೇತ್ರವನ್ನು ನಾವು ತೆಗೆದುಕೊಳ್ಳೋಣ ನೋಡಿ. ಕೃಷಿ ಭೂಮಿ, ಒಂದು ಮಣ್ಣು, ಕಪ್ಪಾದ ಮಣ್ಣಿದೆ, ತುಂಬಾ ಸುಂದರವಾಗಿದೆ. ನೀವು ಬೆಳೆಯನ್ನು ಬಿತ್ತುತ್ತೀರಿ, ಆ ಬೆಳೆಯನ್ನು ಬಿತ್ತುವಾಗ ನಿಮ್ಮ ಯೋಚನೆಗಳು ಏನೇನೋ ಇರ್ತದೆ, ಅಷ್ಟು ಬೆಳೆಯಬೇಕು, ಇಷ್ಟು ಬೆಳೆಯಬೇಕು ಅಂತ. ಆದರೆ ಪರಮಾತ್ಮನ ಸೃಷ್ಟಿಯಲ್ಲಿ ಅವನು ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಆ ಬೆಳೆ ಬಿತ್ತಿದಂತಹ ಬೆಳೆ ಮೊಳಕೆಯೊಡೆದು, ಚಿಗುರೊಡೆದು, ಗಿಡವಾಗಿ ಅದರಲ್ಲಿ ತೆನೆಯೊಡೆದು ಅದರಲ್ಲಿ ಆ ಕದರಿನಲ್ಲಿ ಎಲ್ಲ ಫಲಗಳು ಬರಬೇಕು. ಆಗ ಅಲ್ಲಿ ಕೃಷಿಕನೂ ಪುಣ್ಯಜೀವಿಯಾಗಿರ್ತಾನೆ, ಕೆಲಸ ಮಾಡಿದವನು ಪುಣ್ಯಜೀವಿಯಾಗಿರ್ತಾನೆ, ಆ ಭತ್ತವನ್ನು ತೆಗೆಯುವವನು ಪುಣ್ಯಜೀವಿಯಾಗ್ತಾನೆ, ಭತ್ತವನ್ನು ಬೇರ್ಪಡಿಸಿ ಅಕ್ಕಿಯನ್ನು ಮಾಡುವವನು ಪುಣ್ಯಜೀವಿಯಾಗಿರ್ತಾನೆ, ಅಕ್ಕಿಯನ್ನು ಅನ್ನವಾಗಿ ಬೇಯಿಸಿದಂತಹ ಹೆಂಗಸು ಅವಳು ಪುಣ್ಯಜೀವಿಯಾಗಿರ್ತಾಳೆ, ಅನ್ನವನ್ನು ತೆಗೆದುಕೊಂಡವನ್ನು ದೇವರಿಗೆ ನೈವೇದ್ಯ ಮಾಡುವವರು ಪುಣ್ಯಜೀವಿಯಾಗ್ತಾನೆ. ನೋಡಿ ಸೋಮವಾರದ ವಿಶೇಷತೆಯಲ್ಲಿ ಎಷ್ಟೆಲ್ಲ ಇದೆ ಹೇಳುವಂತಹದ್ದು. ಇದು ಒಂದಲ್ಲ ಎರಡಲ್ಲ, ನಮ್ಮ ಜೀವನದಲ್ಲಿ ಹತ್ತು ಹಲವನ್ನು ನಾವು ನೋಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ಇದೆಲ್ಲವೂ ಸಹಿತವಾಗಿ ಜನ್ಮ ರಹಸ್ಯದಲ್ಲಿ ಇರತಕ್ಕಂತಹದ್ದು. ಇದು ಮನುಷ್ಯನ ಜನ್ಮ ಮಾತ್ರ ಅಲ್ಲ, ಇಲ್ಲಿ ವೃಕ್ಷ ಜನ್ಮ ಆಗಿರಬಹುದು, ಸಸ್ಯ ಜನ್ಮವೂ ಆಗಿರಬಹುದು, ಪಶು ಜನ್ಮವೂ ಆಗಿರಬಹುದು, ಅಥವಾ ಪಕ್ಷಿಗಳ ಜನ್ಮವೂ ಆಗಿರಬಹುದು. ಒಂದು ಪಕ್ಷಿ ಅಂತ ಇಟ್ಕೊಳ್ಳೋಣ, ಅದು ಇವತ್ತಿನ ದಿವಸವೇ ಸೋಮವಾರ ದಿವಸ ಮರಿ ಹಾಕಿದೆ, ಮೊಟ್ಟೆ ಇಡ್ತು, ಆ ಮೊಟ್ಟೆಯೂ ಸಹಿತವಾಗಿ ಕೆಲವು ದಿವಸ ಕಾವು ಕೊಡ್ತು. ಅದು ಸೋಮವಾರವೇ ಆ ಮೊಟ್ಟೆಯನ್ನು, ಆ ತೊಗಟೆಯನ್ನು ಬಿರಿಸಿಕೊಂಡು ಹೊರಗಡೆ ಬಂತು. ಆಗ ಸೋಮವಾರ ಜನ್ಮವಾಯಿತು. ಆಗ ಆ ಪಕ್ಷಿ ಏನು ಮಾಡ್ತದೆ, ಸೋಮವಾರ ಜನ್ಮವಾದ್ರಿಂದ ಶಿವನ ಆಲಯದ ಸುತ್ತಲೂ ತಿರುಗ್ತಾ ಇರ್ತದೆ. ಯಾವಾಗಲೂ ಶಿವನಿಗೆ ನೈವೇದ್ಯ ಇಟ್ಟಂತಹ ಅನ್ನವನ್ನು ಭಕ್ಷಣೆ ಮಾಡ್ತದೆ, ಶಿವ ಸಾಯುಜ್ಯವನ್ನು ಸೇರ್ತದೆ. ನೋಡಿ ಜನ್ಮ ರಹಸ್ಯದಲ್ಲಿ ಪಕ್ಷಿಗಳಿಗೂ ಸಹಿತವಾಗಿ ಶಿವ ಸಾಯುಜ್ಯ ಈ ರೀತಿಯಲ್ಲಿ ಇರ್ತಕ್ಕಂಥದ್ದಿದೆ. ಹಾಗಿದ್ದಾಗ ಶಿವನ ಸಾಯುಜ್ಯ ನಮಗೆ ಅತ್ಯಂತ ಪಾವಿತ್ರ್ಯವನ್ನು ಕೊಡ್ತದೆ ಅಂತಾದರೆ, ನಮಗೆ ಜನ್ಮ ರಹಸ್ಯದಲ್ಲಿ ಶಿವಾನುಗ್ರಹ ಯಾವಾಗಲೂ ಇರಬೇಕು ಹೇಳುವಂತಹದ್ದು ಬಹಳ ಮುಖ್ಯ. ಆದ್ದರಿಂದಲೇ ಸೋಮವಾರ ಹುಟ್ಟಿದವರು ಶಿವಾರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಶಿವನ ಅನುಷ್ಠಾನವನ್ನು ಮಾಡುವುದರಿಂದ, ಶಿವನ ಜಪವನ್ನು ಮಾಡುವುದರಿಂದ, ಶಿವನಿಗೆ ಹೇಳಿರ್ತಕ್ಕಂತಹ ಪಂಚಾಕ್ಷರಿ ಜಪವನ್ನು ಉಚ್ಚಾರ ಮಾಡುವುದರಿಂದ ಶಿವನು ಸಂಪ್ರೀತನಾಗ್ತಾನೆ. ನಮ್ಮ ಜನ್ಮ ಸಾರ್ಥಕ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅರ್ಥಾತ್ ನಮ್ಮ ಜನ್ಮ ಸಾರ್ಥಕ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿವ ಸಾಯುಜ್ಯ.
ಆದ್ದರಿಂದ ಶಿವನ ದರ್ಶನ ಮಾಡಿಕೊಂಡ್ರೆ, ರಾಮಲಿಂಗೇಶ್ವರನ ದರ್ಶನ ಮಾಡಿಕೊಂಡ್ರೆ, ಜೊತೆಯಲ್ಲಿ ರಾಮಲಿಂಗನ ಸನ್ನಿಧಿಯಲ್ಲಿ ಕಳಶಾರಾಧನೆ ಮಾಡುವಂತಹ ವಿಧಿವಿಧಾನವನ್ನು ನೋಡಿದರೆ, ಪೂಜೆಯಲ್ಲಿ ಭಾಗಿಯಾದರೆ ನೀವೂ ಸಹಿತವಾಗಿ ಪುಣ್ಯಜೀವಿಗಳಲ್ವೇ? ಖಂಡಿತವಾಗಿ ಇವತ್ತಿನ ದಿವಸ ನೀವೂ ಸಹಿತವಾಗಿ ಪುಣ್ಯಜೀವಿಗಳು. ಶಿವನ ಅನುಗ್ರಹ ಇದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಬಹುದು, ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿ. ಅಕಸ್ಮಾತ್ ಅವರು ಮೀಡಿಯಾ ಫೀಲ್ಡ್ ನಲ್ಲೋ ಅಥವಾ ಬೇರೆ ಯಾವ್ದಾದ್ರು ಫೀಲ್ಡ್ ನಲ್ಲಿ ಇದ್ರೆ ಅದರಲ್ಲಿ ಮುಂದುವರಿಬಹುದಾ, ಅದರಲ್ಲಿ ಅಭಿವೃದ್ಧಿ ಆಗತ್ತಾ? ಈಗಾಗಲೇ ಸೋಮವಾರ ಹುಟ್ಟಿದವರ ವಿಷಯವನ್ನು ತಿಳ್ಕೊಂಡ್ರಿ. ಹಾಗಂತ ಸೋಮವಾರ ಹುಟ್ಟಿದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳವಣಿಗೆ ಆದವರು ಇಲ್ವೇ? ಸಿನಿಮಾ ರಂಗದಲ್ಲಿದ್ದಾರೆ, ಮೀಡಿಯಾ ಕ್ಷೇತ್ರದಲ್ಲಿದ್ದಾರೆ, ರಂಗದಲ್ಲಿದ್ದಾರೆ, ಜೊತೆಯಲ್ಲಿ ಬೇರೆ ಬೇರೆ ಕ್ಷೇತ್ರ ಇಂಜಿನಿಯರ್ ಇದ್ದಾರೆ. ಆದರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹಿತವಾಗಿ ಅದು ಒಂದು ಕೃಷಿ, ಅದರಲ್ಲೇ ಸರಿಯಾಗಿ ಪಳಗಿದರೆ ಅವರು ಕೃಷಿ ಜೀವನದಲ್ಲಿ ಜೀವನವನ್ನೇ ಅವಲಂಬಿಸಿದ ಹಾಗೆ. ಯಾಕೆಂದ್ರೆ ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ವಿಜ್ಞಾನಾದ್ಯೇವ ಖಲ್ವೇಬಾನಿ ಭೂತಾನಿ ಜಾಯಂತೆ, ವಿಜ್ಞಾನೇ ನ ಜಾತಾನಿ ಜೀವಂತಿ, ವಿಜ್ಞಾನಂ ಪ್ರಯಂತ್ಯ ವಿಷಮೇ ಸಂತೀತಿ ತದ್ವಿಜ್ಞಾಯ. ನೋಡಿ, ವಿಜ್ಞಾನ ಹೇಳುವಂತಹದ್ದು ಒಂದು ದೊಡ್ಡದಾದಂತಹ ಒಂದು ಪ್ರಪಂಚ ಇದ್ದಾಗೆ, ಆ ಪ್ರಪಂಚದಲ್ಲಿ ವಿಜ್ಞಾನದಿಂದಲೇ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಬರ್ತದೆ ಹೇಳುವಂತಹದ್ದನ್ನ ಹಿಂದೆ ವೇದದಲ್ಲಿ ಹೇಳಿರ್ತಕ್ಕಂಥದ್ದು, ತೈತ್ತರಿಯ ಉಪನಿಷತ್ತಿನಲ್ಲೇ ಹೇಳಿದ್ದಾರೆ. ಅಂದ್ರೆ ಅರ್ಥಾತ್ ವಿಜ್ಞಾನಿಗಳು ಅಥವಾ ವಿಜ್ಞಾನ ಅಂದ್ರೆ ವಿಶೇಷವಾದಂತಹ ಜ್ಞಾನದ ಮೂಲಕ ಏನೆಲ್ಲ ನಾವು ಸಂಗ್ರಹವನ್ನು ಮಾಡ್ತೇವ್ಯೋ, ಏನೆಲ್ಲ ನಾವು ನೋಡ್ತೇವ್ಯೋ, ಅದೆಲ್ಲವೂ ಸಹಿತವಾಗಿ ಒಂದು ಕೃಷಿ ಇದ್ದ ಹಾಗೆ. ಹಿಂದೆಲ್ಲ ಈ ಸಿನಿಮಾ ರಂಗವಾಗಿರಲಿ, ಮೀಡಿಯಾವಾಗಿರಲಿ, ಅಥವಾ ಯಕ್ಷಗಾನ ನಾಟಕ ಇತ್ಯಾದಿಗಳಾಗಿರಲಿ ಇತ್ತ, ಅದೆಲ್ಲ ಇತ್ತೀಚೆಗೆ ಬಂದಿರತಕ್ಕಂತಹದ್ದು. ಕಾಲಾನಂತರದಲ್ಲಿ ಒಂದೊಂದಾಗಿ ಪರಿವರ್ತನೆ ಆಗ್ತಾ 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 ಬೆಳವಣಿಗೆ ಆಗ್ತಾ ಬೆಳವಣಿಗೆ ಆಗ್ತಾ ವಿಸ್ತಾರವಾಗಿ ಬೆಳಕೊಂಡಿದೆ. ಮನುಷ್ಯ ಸೃಷ್ಟಿ ಯಾವ ರೀತಿಯಲ್ಲಿ ಆಗ್ತದೆ ಹೇಳಿದ್ರೆ, ಯಾವ ರೀತಿಯಲ್ಲಿ ಪ್ರಪಂಚವು ಬೆಳೆಯಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲವೂ ಮನುಷ್ಯ ಸೃಷ್ಟಿಯೇ. ಹಾಗಿದ್ದಾಗ ಅದೆಲ್ಲವೂ ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಆದ್ದರಿಂದ ಅದು ಒಂದು ಕೃಷಿ ಜೀವನ. ಬೇಡ ಎನಿಸಿದಾಗ ಕೃಷಿಗೆ ಹೋಗಲಿ, ನಮ್ಮದಾದಂತಹ ಒಂದು ಭೂಮಿ ಇರ್ತದೆಯಲ್ಲ, ಆ ಭೂಮಿ ಎಲ್ಲೂ ಹೋಗಲ್ಲ, ನಮ್ಮದಾಗಿಯೇ ಇರ್ತದೆ. ಆ ಭೂಮಿಯನ್ನು ಅವಲಂಬಿಸಿರಲಿಕ್ಕೆ ಸಾಧ್ಯತೆ ಇದೆ. ಅರ್ಥಾತ್ ಕೆಲವು ಕಾಲ ನಾವು ಬೇರೆ ವೃತ್ತಿಯನ್ನು ಮಾಡಿದ್ದರೂ ತದನಂತರ ನಾವು ಅದೇ ವೃತ್ತಿಗೆ ಹೋಗ್ತೇವೆ, ಆಗ ಆ ಕೃಷಿ ಜೀವನವೇ ನಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ನಮ್ಮ ಜೀವನಕ್ಕೆ ಮಾರ್ಗೋಪಾಯವನ್ನು ಸೃಷ್ಟಿಯಲ್ಲೇ ನಿರ್ಮಾಣವಾಗಿರ್ತದೆ, ಅದಕ್ಕೆ ನಾವು ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದು ನಮಗೆ ಹೊಂದಿಕೊಳ್ಳಲ್ಲ, ಅದಕ್ಕೆ ನಾವು ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ, ಹೊಂದಿಕೊಳ್ಳೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಸೋಮವಾರದ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಹುಟ್ಟಿದವರ ಫಲ ಯಾವ ರೀತಿ ಇದೆ ಅಂತ ಇವತ್ತಿನ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ತಿಳ್ಕೊಂಡ್ವಿ. ನೀವು ಪ್ರತಿನಿತ್ಯ ಇದೇ ತರ ಸುವರ್ಣ ಸಂಕಲ್ಪ ನೋಡ್ತಾ ಇದ್ರೆ ರಾತ್ರಿ ಹುಟ್ಟಿದವರ ಫಲ ಯಾವ ರೀತಿ ಇದೆ ಅದನ್ನ ಕೂಡ ತಿಳ್ಕೊಬಹುದು. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಕ್ಷತ್ರ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಇವತ್ತು ಶ್ರೀ ಶ್ರೀಧರ್ ಸ್ವಾಮಿಗಳ ಆರಾಧನೆ ಅಂತ ತಿಳಿಸಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀರಾ ಗುರುಗಳೇ? ಶ್ರೀಧರ ಸ್ವಾಮಿಗಳವರು ತುಂಬಾ ಉತ್ತಮವಾದಂತಹ ಸನ್ಯಾಸ ಜೀವನವನ್ನ ಪಾಲಿಸಿದವರು. ನೋಡಿ, ಸಜ್ಜನಗಡದವರಾದಂತಹ ಶ್ರೀಧರ ಸ್ವಾಮಿಗಳವರು ಅಲ್ಲಲ್ಲಿ ಸಂಚಾರವನ್ನು ಮಾಡ್ತಾ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರ್ತಕ್ಕಂತಹ ವರದಾಶ್ರಮಕ್ಕೆ, ಅರ್ಥಾತ್ ವರದಹಳ್ಳಿ, ಅಲ್ಲಿ ಒದ್ದಹಳ್ಳಿ, ಅಲ್ಲಿಗೆ ಬಂದು ಅಲ್ಲಿಯೇ ಆಶ್ರಮವನ್ನು ಕಟ್ಟಿಕೊಂಡಿದ್ದವರು. ಅಲ್ಲಿ ಸಾಧಾರಣವಾಗಿ ಅಲ್ಲಿಗೆ ಬಂದ ನಂತರದಲ್ಲಿ ಅದು ಶ್ರೀಧರ ಆಶ್ರಮ ಹೇಳುವಂತಹ ಹೆಸರು ಬಂತದಕ್ಕೆ. ಶ್ರೀಧರ ಸ್ವಾಮಿಗಳು ಬಂದ ನಂತರದಲ್ಲಿ ಸ್ಥಳೀಯರೆಲ್ಲರೂ ಸಹಿತವಾಗಿ ಭಕ್ತರಾದರು. ಅವರು ಮಾಡುವಂತಹ ಪವಾಡಗಳಿಂದ ಜನರು ಬೆರಗಾದರು, ಜೊತೆಯಲ್ಲಿ ಅವರ ಪ್ರವಚನಾದಿಗಳಿಗೆ ಮಾರು ಹೋದರು. ಇದೆಲ್ಲವೂ ಸಹಿತವಾಗಿ ಶ್ರೀಧರ ಸ್ವಾಮಿಗಳ ಕಾಲದಲ್ಲಿ ಆಗಿರತಕ್ಕಂತಹದ್ದು. ನೋಡಿ, ಶ್ರೀಧರ ಸ್ವಾಮಿಗಳವರು ಪ್ರವಚನವನ್ನು ಮಾಡುವಂತಹ ಸಂದರ್ಭದಲ್ಲಿ ಶಾಂತ ಚಿತ್ತರಾಗಿರ್ತಿದ್ರು. ಪ್ರತಿಯೊಂದು ವಿಷಯವನ್ನು ಸಮಗ್ರವಾಗಿ ವಿಷದವಾಗಿ ಮನಮುಟ್ಟುವ ಹಾಗೆ ಹೇಳ್ತಿದ್ರು. ಜೊತೆಯಲ್ಲಿ ಕಾರ್ಯಗತವಾಗಿ ಮಾಡಿ ತೋರಿಸುವಷ್ಟು ಸಾಮರ್ಥ್ಯವೂ ಇತ್ತು ಅವರಲ್ಲಿ. ನೋಡಿ, ಶ್ರೀಧರ ಸ್ವಾಮಿಗಳವರು
ಆ ತಮ್ಮ ವರದಾಶ್ರಮವನ್ನ ಅರ್ಥಾತ್ ತಮ್ಮ ಆಶ್ರಮವನ್ನ ವರದಾಶ್ರಮ ಆಳುವಂತಹ ಹೆಸರಿಟ್ಟು ಇಟ್ಟಿರ್ತಕ್ಕಂಥದ್ದು ವರದಾ ನದಿಯ ತಟಾಕವಾದ್ದರಿಂದ, ವರದಾ ನದಿಯ ಸಮೀಪದಲ್ಲಿರುವುದರಿಂದ ವರದಾಶ್ರಮ ಆಳುವಂತಹ ಹೆಸರಿಟ್ಟರು. ತದನಂತರ ಅದು ವದ್ದಳ್ಳಿ ಹೇಳುವಂತಹ ರೂಪವು ರೂಪಾಂತರಗೊಂಡಿತು. ಜನರ ಬಾಯಿಯಲ್ಲಿ ಅದು ವರದಪುರ, ವರದ ಹಳ್ಳಿ ಇದ್ದದ್ದು ವದ್ದಳ್ಳಿ ವದ್ದಳ್ಳಿ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದಿದೆ. ಅದಕ್ಕೆ ಕಾರಣ ಯಾಕೆಂದ್ರೆ ಅಲ್ಲಿಯೇ ಮಹಿಷಾಸುರ ಮರ್ದಿನಿ ದೇವತಾ ಸನ್ನಿಧಾನ ಇದೆ. ಮಹಿಷಾಸುರ ಮರ್ದಿನಿಯು ಮಹಿಷನನ್ನು ಒದ್ದಿರುವಂತಹ ಸ್ಥಳವಾದ್ದರಿಂದ ಅದಕ್ಕೆ ವದ್ದಳ್ಳಿ ಹೇಳುವಂತಹ ಬಿರುದು ಬಂದಿರತಕ್ಕಂಥದ್ದಿದೆ. ಆ ವರದಾಶ್ರಮದಲ್ಲಿರತಕ್ಕಂತಹ ಶ್ರೀಧರ ಸ್ವಾಮಿಗಳವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಬರುವಂತಹ ಭಕ್ತಾದಿಗಳ ದುಃಖಗಳನ್ನೆಲ್ಲ ನಿರ್ಮೂಲನೆ ಮಾಡ್ತಾ ತಾವೇ ಸೃಷ್ಟಿಸಿದಂತಹ ವಿಶೇಷವಾದಂತಹ ಗೋತೀರ್ಥದ ಮೂಲಕವಾಗಿ, ಅಲ್ಲಿ ಗೋಮುಖದಲ್ಲಿ ನೀರು ಯಾವಾಗಲೂ ಬೀಳ್ತಾ ಇರ್ತದೆ, ಆ ತೀರ್ಥದ ಮೂಲಕವಾಗಿ ತೀರ್ಥಸ್ನಾನವನ್ನು ಮಾಡುವವರಿಗೆ ಚರ್ಮವ್ಯಾಧಿ ನಿವಾರಣೆ, ಮನಃಶಾಂತಿ ಇಲ್ಲದವರಿಗೆ ಶಾಂತಿ ಪ್ರಾಪ್ತಿ, ಜೊತೆಯಲ್ಲಿ ವಿಶೇಷವಾಗಿ ಮೇಲ್ಭಾಗದಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿ ಶ್ರೀಧರಾಶ್ರಮದಲ್ಲಿ ಅಲ್ಲಿ ಶಿವಲಿಂಗ ಸ್ಥಾಪನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ದಿವ್ಯವಾಗಿದೆ, ಭವ್ಯವಾಗಿರತಕ್ಕಂತಹದ್ದು. ನಿತ್ಯ ಪೂಜೆ ಇದೆ ಆ ಸನ್ನಿಧಾನದಲ್ಲಿ. ಅವರು ಮುಕ್ತರಾದ ನಂತರದಲ್ಲಿ ಅವರು ಮುಕ್ತರಾಗಿರತಕ್ಕಂತಹ ಸ್ಥಳವು ವರದಳ್ಳಿ ಕ್ಷೇತ್ರವೇ ಆಗಿರತಕ್ಕಂತಹದ್ದು. ಮುಕ್ತರಾದ ನಂತರದಲ್ಲಿ ಆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಆರಾಧನೆ ಪ್ರತಿ ವರ್ಷವೂ ನಡೀತಾ ಇರ್ತದೆ. ಭಕ್ತಾದಿಗಳು ಎಲ್ಲೆಲ್ಲಿಂದಲೂ ಬರ್ತಾರೆ, ವಿಜೃಂಭಣೆಯಿಂದ ಶ್ರೀಧರ ಸ್ವಾಮಿಗಳ ಅವರ ಆರಾಧನೆಯನ್ನು ಆಚರಣೆ ಮಾಡುವಂತಹ ಒಂದು ಪದ್ಧತಿ ಅಮೋಘವಾಗಿರತಕ್ಕಂತಹದ್ದು, ಅದ್ಭುತವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಮನಕ್ಲೇಶ ಇಟ್ಟುಕೊಂಡು, ಸಂಕಷ್ಟವನ್ನಿಟ್ಟುಕೊಂಡು ಆ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಅಥವಾ ಪಾದ ಪೂಜೆಯನ್ನು ಮಾಡಿದರೆ, ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಮಾಡಿದರೆ, ಆಗ ನಮಗಿರತಕ್ಕಂತಹ ಮನಕ್ಲೇಶವೂ ದೂರವಾಗ್ತದೆ, ನಮ್ಮ ಸಂಕಷ್ಟಗಳು ದೂರವಾಗುತ್ತೆ, ನಮಗಿರತಕ್ಕಂತಹ ದುಃಖವೂ ಸಹಿತವಾಗಿ ನಿರ್ಮೂಲನೆ ಆಗ್ತದೆ ಹೇಳುವುದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಶ್ರೀಧರ ಸ್ವಾಮಿಗಳು ಮಾಡಿದಂತಹ ಪವಾಡ ಒಂದೆರಡಲ್ಲ, ಬಹಳಷ್ಟು ಪವಾಡವನ್ನು ಮಾಡಿದ್ದಾರೆ. ಆ ಪವಾಡಗಳಲ್ಲಿ ಸರ್ಪಗಳೂ ಸಹಿತವಾಗಿ ಅವರೊಟ್ಟಿಗೆ ಮಾತನಾಡ್ತಿದ್ವು, ಹಸುಗಳೂ ಸಹಿತವಾಗಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ವಂತೆ. ಹಸುಗಳನ್ನು ಸಹಿತವಾಗಿ ಮಾತನಾಡಿಸ್ತಾ ಇದ್ರು, ಅಂದರೆ ನೀನು ಹೋಗು, ಬಾ, ಇಲ್ಲಿ ನಿಂತ್ಕೋ, ಹೀಗೆ ಮಾಡು ಅಂತ ಹೇಳಿದ್ರೆ ಹಸುಗಳು ಸಹಿತವಾಗಿ ಮಾತನಾಡ್ತಾ ಇದ್ವು ಅಂತಾಯ್ತು. ಆ ರೀತಿಯಾದಂತಹ ಅವರ ಆ ಭಾವಸ್ಪಂದನ ಬಹಳ ವಿಶೇಷವಾಗಿರತಕ್ಕಂಥದ್ದನ್ನ ಎಲ್ಲ ನೋಡಿದವರೆಲ್ಲರೂ ಸಹಿತವಾಗಿ, ಈಗ ಸಾಕಷ್ಟು ಜನ ಇದ್ದಾರೆ ಅವರ ಒಟ್ಟಿಗೆ ಒಡನಾಡಿಯಾಗಿದ್ದಂತಹ ವ್ಯಕ್ತಿಗಳು, ಅವರು ನೋಡಿದವರು ಹೇಳ್ತಾರೆ ಅವರ ಚರಿತ್ರೆ ಯಾವ ರೀತಿಯಲ್ಲಿತ್ತು ಹೇಳುವಂತಹದ್ದನ್ನ. ಅವರ ನಡೆನುಡಿ ಜನರಿಗೆ ಮಾನ್ಯವಾಗಿರತಕ್ಕಂತಹದ್ದು, ಅವರ ಆರಾಧನೆಯನ್ನು ಮಾಡತಕ್ಕಂಥವರಿಗೆ ಎಷ್ಟೋ ಸಂಕಷ್ಟಗಳು ಪರಿಹಾರವಾಗ್ತದೆ. ಅವರೇ ರಚಿಸಿದಂತಹ ಎರಡು ಶ್ಲೋಕಗಳು ಬಹಳ ಅದ್ಭುತವಾಗಿರತಕ್ಕಂತಹ ಶ್ಲೋಕ. ಮೊದಲನೆಯದು, ನಮಃಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನೋಡಿ, ಶ್ರೀಧರಾಯ ನಮೋ ನಮಃ, ಶ್ರೀಧರನಿಗೆ ನಮಸ್ಕಾರವನ್ನು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಶ್ರೀಧರ, ಇವರ ಹೆಸರು ಶ್ರೀಧರನೇ, ಆದರೆ ಶ್ರೀಧರ ಅಂದರೆ ಶ್ರೀ ಅಂದರೆ ಲಕ್ಷ್ಮೀದೇವಿ, ಅವಳನ್ನು ಧರಿಸಿದವನು ಯಾರು, ಶ್ರೀಮನ್ನಾರಾಯಣ. ಆದ್ದರಿಂದ ಶ್ರೀಮನ್ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡನೇ ಶ್ಲೋಕದಲ್ಲಿ, ಆದಿನಾರಾಯಣಂ ವಿಷ್ಣುಮ್ಮ ಬ್ರಹ್ಮಾಣಾಂಚವಶೇಷ್ಠಕಮ್ಮ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಮ್ಮ. ರಾಮದಾಸರಿಗೆ, ಸಮರ್ಥ ರಾಮದಾಸರ ಶಿಷ್ಯರಾಗಿರತಕ್ಕಂತಹ ಶ್ರೀಧರ ಸ್ವಾಮಿಗಳವರು ರಾಮದಾಸರ ಶಿಷ್ಯ ನಾನು ಅಂತ ಹೇಳಿಕೊಂಡಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾನು ಇಂಥವರ ಶಿಷ್ಯ ಅಂತ ಹೇಳಿಕೊಳ್ಬೇಕು ಆದರೆ ಅವರಿಗೆ ಗುರುಭಾವನೆ ಎಷ್ಟರ ಮಟ್ಟಿಗಿತ್ತು, ಅದನ್ನು ಗುರುತಿಸಿ ಅವರು ಹೇಳಿದ್ದಾರೆ ಅಂದರೆ ಆ ಮಹತ್ವ ಎಷ್ಟಿದೆ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆ ಗುರುಭಾವನೆಯೇ ಲೋಕ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದೇ. ರಾಮದಾಸಂಚ ಶ್ರೀಧರಂ, ಇಲ್ಲೂ ಸಹಿತವಾಗಿ ಶ್ರೀಧರ ಶಬ್ದವನ್ನು ಅವರು ಉಪಯೋಗಿಸಿದ್ದಾರೆ. ಅಂದರೆ ಅರ್ಥಾತ್ ಈ ಎರಡು ಶ್ಲೋಕಗಳು ಸಹಿತವಾಗಿ ಅದ್ಭುತವಾಗಿರತಕ್ಕಂಥದ್ದು. ನಿತ್ಯ ಪಾರಾಯಣ ಮಾಡುವವರು ಈ ಎರಡು ಶ್ಲೋಕವನ್ನು ಪಠನ ಮಾಡಿದರೆ ಶ್ರೀಧರ ಸ್ವಾಮಿಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪಡ್ಕೊಳ್ಳಿ, ಶುಭವಾಗುತ್ತೆ.
ಶ್ರೀಧರ ಸ್ವಾಮಿಗಳಿಂದ ಮಂಗಳವಾಗ್ತದೆ, ಶುಭವಾಗ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಇವತ್ತು ಶ್ರೀ ಶ್ರೀಧರ ಸ್ವಾಮಿಗಳ ಆರಾಧನೆ, ಅವರ ಕೃಪಾ ಕಟಾಕ್ಷ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಈಗ ಪರಿಹಾರ ಸಂಕಲ್ಪ. ನಮಸ್ತೆ ಗುರುಗಳೇ, ನನ್ನ ಹೆಸರು ಶ್ರೀಕನ್ಯಾ. 27/4/1962 ಇಸ್ವಿನಲ್ಲಿ ಹುಟ್ಟಿರೋದು. ಮಕರ ರಾಶಿ, ಶ್ರವಣ ನಕ್ಷತ್ರ, ಉಡುಪಿಯಲ್ಲಿ. ಕಳೆದ 25 ವರ್ಷಗಳಿಂದ ಬಾಹ್ಯ ಶಕ್ತಿಯ ಅಂದ್ರೆ ಕಿವಿ ಕಣ್ಣುಗಳು ಕೇಳುವ ಕಾಣುವ ತೊಂದರೆ, ಈ ಬಗ್ಗೆ ನನ್ನಿಂದಾದ ಎಲ್ಲಾ ಕೆಲಸವನ್ನು ನಾನು ಮಾಡಿರುವೆ, ಪರಿಹಾರಗಳನ್ನ ಕೂಡ ಮಾಡಿರುವೆ. ಇದೇನು ಮಾನಸಿಕವಾ ಅಥವಾ ಬೇರೊಂದು ಕಾರಣವಾ? ದಯಮಾಡಿ ನಿಮ್ಮ ದೇವ ಶಕ್ತಿಯಿಂದ ದಯಮಾಡಿ ತಿಳಿಸಿ ಇದಕ್ಕೇನ್ ಪರಿಹಾರ ಅಂತ. ಇಂತಿ ಶ್ರೀಕನ್ಯಾ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಉಡುಪಿಯಿಂದ ಶ್ರೀಕನ್ಯಾ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ಅವರಿಗೆ ಬಾಹ್ಯ ಶಕ್ತಿಯ ತೊಂದರೆ ಬಹಳಷ್ಟಿದೆ. ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಕಿವಿ ಸರಿಯಾಗಿ ಕೇಳಿಸಲ್ಲ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಪೂಜೆ ಪುರಸ್ಕಾರಗಳು, ಜಪತಪಾದಿಗಳು, ಜೊತೆಯಲ್ಲಿ ಔಷಧಾದಿಗಳನ್ನು ಸಹಿತವಾಗಿ ಮಾಡಿದರು, ಆದರೂ ಸಹಿತವಾಗಿ ಪ್ರಯೋಜನವಾಗಲಿಲ್ಲ. ಇದು ಮಾನಸಿಕ ತೊಂದರೆಯೇ ಅಥವಾ ಏನಾದರೂ ಭೂತೋಪದ್ರವ, ಪ್ರೇತೋಪದ್ರವ ಇತ್ಯಾದಿಗಳು ಇದೆಯೇ ಹೇಳುವಂತಹ ಪ್ರಶ್ನೆ ಅವರದ್ದಾಗಿರತಕ್ಕಂಥದ್ದು. ನೋಡೋಣ, ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನಿಡೋಣ. ಅವರ ನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿ ಆಗಿರತಕ್ಕಂಥದ್ದು, ಹೆಸರು ಶ್ರೀಕನ್ಯಾ. ನೋಡೋಣ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಂ. ಶ್ರೀಕನ್ಯಾರವರೇ, ನಿಮ್ಮ ಹೆಸರಿನಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂಥದ್ದು ಮೀನ ಲಗ್ನ. ಲಗ್ನದಲ್ಲೇ ಗುರು ಇದ್ದಾನೆ, ದೈವಬಲ ಚೆನ್ನಾಗಿದೆ, ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಉದಯವಾಗಿದೆ. ದೃಷ್ಟಿಸ್ಥಾನದಲ್ಲಿ ರಾಹು ಉದಯವಾದ್ದರಿಂದ ಆ ದೃಷ್ಟಿಜನ್ಯವಾದಂತಹ ದೋಷಕ್ಕೆ ಅಥವಾ ಶ್ರವಣಜನ್ಯವಾದಂತಹ ದೋಷಕ್ಕೆ ನಾಗದೋಷವೇ ಕಾರಣವಾಗಿದೆ. ನಾಗದೋಷಕ್ಕೆ ನೀವು ಸರಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಿ, ಅಥವಾ ಕರ್ಮ ವಿಪಾಕಾನುಸಾರವಾಗಿ ಯಾವ ದೋಷವಿದೆ ಹೇಳುವಂತಹದ್ದನ್ನು ತಿಳಿದುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡುವುದರಿಂದ ನಿಮಗೆ ಗುಣಮುಖವಾಗುವಂತಹ ಸನ್ನಿವೇಶ ಇದೆ. ಯಾಕೆ ಗುರು ಉದಯವಾದ್ದರಿಂದ, ಲಗ್ನದಲ್ಲೇ ಗುರು ಉದಯವಾದ್ದರಿಂದ ಗುಣಮುಖವಾಗುವಂತಹ ಒಂದು ಸನ್ನಿವೇಶವಿದೆ. ಮಾಡಿಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಶ್ರೀಕನ್ಯಾ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ನಕ್ಷತ್ರ ಸಂಕಲ್ಪ. ಗುರುಗಳೇ, ಈ ದಿವಸದ ನಕ್ಷತ್ರ ಸಂಕಲ್ಪದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರವನ್ನ. ನೋಡಿ, ಈಗಾಗಲೇ ಚಿತ್ರ ನಕ್ಷತ್ರವನ್ನು ಕಳೆದಾಯಿತು. ಹಾಗಿದ್ರೆ ಈ ಸ್ವಾತಿ ನಕ್ಷತ್ರ ಹೇಗಿರುತ್ತಪ್ಪ? ದೇವಗಣ ನಕ್ಷತ್ರವಾಗಿರ್ತಕ್ಕಂಥದ್ದು. ಸ್ವಾತಿ ಮಳೆ ತಾವೆಲ್ಲ ಕೇಳಿದ್ದೀರಿ, ಸ್ವಾತಿ ಮುತ್ತು ಕೇಳಿದ್ದೀರಿ ಅಲ್ವೇ? ಸ್ವಾತಿ ಮಳೆಯಲ್ಲೇ ಮುತ್ತು ಸೃಷ್ಟಿಯಾಗೋದು ಅಲ್ವಾ? ಕಪ್ಪೆ ಚಿಪ್ಪು ಬಾಯಿ ಕಳೆದು ಒಳಭಾಗದಲ್ಲಿ ನೀರನ್ನು ತುಂಬಿಕೊಂಡು ಮತ್ತೆ ಅದನ್ನು ಮುಚ್ಚಿ ಅಲ್ಲಿಯೇ ಮುತ್ತನ್ನು ತಯಾರಿಸುವಂತಹ ವಿಧಾನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಸ್ವಾತಿ ಮಳೆ. ಸ್ವಾತಿ ಮಳೆ ಅಂದರೆ ಮಳೆಗಾಲ ಸಾಧಾರಣವಾಗಿ ಮುಗಿಯುವ ಸಂದರ್ಭಕ್ಕೆ ಬರುವಂತಹದ್ದು. ವಿಶಾಖಾಂತಾನಿ ಮೇಘಾನಿ ಪ್ರಸೂತಾಂತಾನಿ ಯೌವನಂ ಅಂತ ಒಂದು ಆಧಾರವನ್ನು ಕೊಟ್ಟಿದ್ದಾರೆ. ಅಂದರೆ ವಿಶಾಖ ಮಳೆ ಕೊನೆ ಮಳೆ, ಅದಕ್ಕೂ ನಂತರದಲ್ಲಿ ಮಳೆಗಾಲ ಇಲ್ಲ, ಆಮೇಲೆ ಬೇಸಿಗೆಗಾಲ ಆರಂಭ ಆಗೋಗುತ್ತೆ. ಆದ್ದರಿಂದ ಸ್ವಾತಿ ಮಳೆ ಅಂದರೆ ವಿಶಾಖ ಮಳೆಗಿಂತ ಹಿಂದಿನ ಮಳೆಯಾಗಿರ್ತಕ್ಕಂಥದ್ದು. ಈ ಸ್ವಾತಿ ಮಳೆಯೂ ಸಹಿತವಾಗಿ ಅದು ಮಳೆ ಬಿದ್ದಿದೆ ಅಂತಾದಾಗ ಬೆಳೆಗಳೆಲ್ಲವೂ ಸಹಿತವಾಗಿ ಪ್ರಬುದ್ಧವಾಗಿ ಬೆಳೆಯುತ್ತದೆಯಂತೆ. ಇಲ್ಲದೆ ಹೋದರೆ ಜಳ್ಳು ಬೆಳೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಾತಿ ಮಳೆ ಬೀಳಬೇಕು ಅಂದರೆ ದೇವಗಣವುಳ್ಳಂತಹ ಅರ್ಥಾತ್ ಸೃಷ್ಟಿಯನ್ನು ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಮಳೆ ಸ್ವಾತಿ ಮಳೆಯಾಗಿರ್ತಕ್ಕಂಥದ್ದು. ಆದ್ದರಿಂದ ಸ್ವಾತಿಗೆ ತುಂಬ ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಸ್ವಾತಿ ಮುತ್ತು, ಸ್ವಾತಿ ಮಳೆ ಇವೆಲ್ಲವೂ ವಿಶೇಷ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, ಸ್ವಾತಿ ನಕ್ಷತ್ರ ಒಂದೇ ನಕ್ಷತ್ರವಾಗಿರ್ತಕ್ಕಂಥದ್ದು, ಅದಕ್ಕೆ ಗುಂಪಿಲ್ಲ. ಒಂದು
ಮುತ್ತಿನ ಆಕೃತಿಯಲ್ಲಿರತಕ್ಕಂತಹ ಒಂದೇ ನಕ್ಷತ್ರವಾದ್ದರಿಂದ ತುಂಬಾ ವಿಶೇಷವಾಗಿರತಕ್ಕಂಥದ್ದು, ಸದಾಕಾಲದಲ್ಲೂ ಕಂಗೊಳಿಸ್ತಾ ಇರ್ತದೆ. ಹಾಗಂತ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ಯಾರು? ರಾಹು ಅಧಿಪತಿ ಆಗಿದ್ದಾನೆ. 120 ವರ್ಷಗಳಲ್ಲಿ ನಮ್ಮ 120 ವರ್ಷದ ಆಯುಷ್ಯ ಪ್ರಮಾಣದಲ್ಲಿ 18 ವರ್ಷಗಳನ್ನ ರಾಹುವೇ ಅನುಭವಿಸ್ತಾನೆ. 18 ವರ್ಷಗಳನ್ನ ಆ 18 ವರ್ಷಗಳು ಸ್ವಾತಿ ನಕ್ಷತ್ರವು ಅನುಭವಿಸ್ತದೆ. ಹೀಗಾಗಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ 18 ವರ್ಷಗಳವರೆಗೆ ರಾಹು ದಶಾ ಇರ್ತದೆ. ಇದು ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಜನನವಾದವರು ಸಾಧಾರಣವಾಗಿ 4, 7, 8, 9 ಈ ಸಂಖ್ಯೆಗಳು ಅದೃಷ್ಟ ಸಂಖ್ಯೆಯನ್ನಾಗಿಟ್ಟುಕೊಂಡಲ್ಲಿ ಅವರ ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಹೊಂದಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ರೂ ರೇ ರೋತ ಇದು ಸ್ವಾತಿ ನಕ್ಷತ್ರಗಳಿರತಕ್ಕಂತಹ ಅಕ್ಷರಗಳಾಗಿರ್ತಕ್ಕಂತಹದ್ದು. ಅವಕಾಡ ಚಕ್ರದಲ್ಲಿ ಈ ಅಕ್ಷರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಸ್ವಾತಿ ನಕ್ಷತ್ರದವರಾಗಿರ್ತಾರೆ. ಸಾಧಾರಣವಾಗಿ ಗೋಮೇಧಿಕವನ್ನು ಧಾರಣೆ ಮಾಡುವಾಗ ಮಧ್ಯದ ಬೆರಳಿಗೆ ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಶನಿಯ ಬೆರಳಿಗೆ. ಯಾಕೆಂದ್ರೆ ಬಾಕಿ ಬೆರಳುಗಳು ರಾಹುವಿಗೆ ಹೇಳಿದ್ದಲ್ಲ, ಇದು ಮಿತ್ರನ ಬೆರಳಾದ್ರಿಂದ ಈ ಬೆರಳಿಗೆ ಧಾರಣೆಯನ್ನು ಮಾಡುವುದರಿಂದ ಅನುಕೂಲಗಳು ಜಾಸ್ತಿ ಆಗ್ತದೆ. ನೋಡಿ, ಇಲ್ಲಿ ವಿರೋಧಾಭಾಸ ಉಂಟಾಗ್ತದೆಯಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಸ್ವಾತಿ ಮುತ್ತನ್ನು ಸೃಷ್ಟಿ ಮಾಡ್ತದೆ ಅಂತಾದ್ರೆ ಆ ಮುತ್ತಿಗೂ ಚಂದ್ರ ಅಧಿಪತಿ ಆಗ್ತಾನೆ. ಹಾಗಿದ್ದಾಗ ಆ ಚಂದ್ರನಿಗೂ ರಾಹುವಿಗೂ ವೈರತ್ವ ಉಂಟಲ್ವೇ? ಹಾಗಿದ್ದಾಗ ಗೋಮೇಧಿಕಕ್ಕೂ ಮುತ್ತಿಗೂ ವೈರತ್ವ ಉಂಟು, ಹೇಗೆ ಇದು ಹೇಳುವಂತ ಒಂದು ಪ್ರಶ್ನೆ ಬರ್ತದೆ. ನೋಡಿ, ಇಲ್ಲಿ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು, ಆದ್ರೆ ಮುತ್ತಿಗೆ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರ. ಅರ್ಥಾತ್ ಮುತ್ತನ್ನು ಸೃಷ್ಟಿ ಮಾಡುವುದು ಸ್ವಾತಿ ಮಳೆಯೇ ವಿನಃ ಸ್ವಾತಿ ನಕ್ಷತ್ರವಲ್ಲ. ಆದ್ದರಿಂದ ಇಲ್ಲಿ ವಿರೋಧಾಭಾಸಕ್ಕೆ ಅವಕಾಶವೇ ಇಲ್ಲ. ಅದೇ ಬೇರೆ ಇದೇ ಬೇರೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಇಲ್ಲಿ ವೈರತ್ವದ ಭಾವನೆ ಇರುವುದಿಲ್ಲ. ಅರ್ಥಾತ್ ಸ್ವಾತಿ ನಕ್ಷತ್ರದವರು ವೈರಿಗಳನ್ನ ಹುಟ್ಟು ಹಾಕಿಕೊಳ್ಳುವುದಿಲ್ಲ. ಅಜಾತ ಶತ್ರುಗಳು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವಂತಹ ಗುಣ ಸ್ವಭಾವದವರಾಗಿರ್ತಾರೆ. ಅವನು ಹೆಚ್ಚು, ಇವನು ಕಡಿಮೆ, ಅವನನ್ನು ನೋಡಬಾರ್ದು, ಅವನನ್ನು ಮಾತನಾಡಿಸಬಾರ್ದು, ಈ ರೀತಿಯಂತಹ ಭಾವನೆಗಳು ಇರುವುದಿಲ್ಲ. ಒಳ್ಳೆಯ ಸದ್ಭಾವನೆ ಉಳ್ಳವರಾಗಿರ್ತಾರೆ, ಒಳ್ಳೆಯ ಸತ್ಸಂಪತ್ತನ್ನು ಪಡೆಯುವವರಾಗಿರ್ತಾರೆ, ಜೀವನದಲ್ಲಿ ಸುಖಭೋಗವನ್ನು ಅನುಭವಿಸುವವರಾಗ್ತಾರೆ, ಸದಾಚಾರ ಸಂಪನ್ನತೆ ಉಳ್ಳವರಾಗಿರ್ತಾರೆ, ಸದಾಕಾಲವೂ ತನ್ನವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವವರಾಗ್ತಾರೆ. ಇದು ಸ್ವಾತಿ ನಕ್ಷತ್ರದ ವಿಶೇಷತೆಯಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಸ್ವಾತಿ ನಕ್ಷತ್ರದವರು ವಿಶೇಷವಾಗಿ ಹೆಣ್ಣು ಮಕ್ಕಳಾಗಿದ್ದಲ್ಲಿ ಅವರು ಮುತ್ತಿನ ಸರವನ್ನು ಹಾಕಿಕೊಳ್ಳುವುದರಿಂದ ಅವರಿಗೆ ಅನುಕೂಲ ಜಾಸ್ತಿ ಇದೆ. ಅದೇ ಗೋಮೇಧಿಕವನ್ನು ಧರಿಸುವುದರಲ್ಲೂ ಸಹಿತವಾಗಿ ನೆಮ್ಮದಿ ಇರ್ತದೆ. ಯಾಕೆಂದ್ರೆ ಅವರದೇ ನಕ್ಷತ್ರದ ರತ್ನವಾಗಿರ್ತಕ್ಕಂಥದ್ದು, ಆದ್ದರಿಂದ ಅವರಿಗೆ ನೆಮ್ಮದಿ ಇರ್ತದೆ. ನೋಡಿ, ಸ್ವಾತಿ ನಕ್ಷತ್ರದವರು ಸ್ವಲ್ಪ ಕ್ರೋಧಿಗಳೂ ಹೌದು, ಆದರೆ ಕೃತಜ್ಞರು, ಕೃತಜ್ಞರಲ್ಲ, ಕೃತಜ್ಞರಾಗಿರ್ತಾರೆ. ಯಾರಾದರೂ ಏನಾದರೂ ಒಂದು ಸಹಾಯವನ್ನು ಮಾಡಿದ್ರು, ಆ ಸಹಾಯಕ್ಕೆ ಪ್ರತಿ ಸಹಾಯವನ್ನು ಮಾಡಲಿಕ್ಕೆ ಯಾವಾಗ ಅಂತ ಹವಣಿಸ್ತಾ ಇರ್ತಾರೆ. ಪ್ರತಿ ಸಹಾಯವನ್ನು ಮಾಡುವುದರ ಮೂಲಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವಲ್ಲಿಯವರೆಗೂ ಸಹಿತವಾಗಿ ನಿದ್ದೆ ಮಾಡುವುದಿಲ್ಲ. ಅಂದರೆ ಅರ್ಥಾತ್ ಕೃತಜ್ಞರಲ್ಲ, ಕೃತಜ್ಞರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರದ ಗುಣ ಸ್ವಭಾವವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ದೇವಗಣ ನಕ್ಷತ್ರ ಆಡುವಂತಹ ಹೆಸರನ್ನು ಹೊತ್ತಿರತಕ್ಕಂಥದ್ದು. ನಕ್ಷತ್ರಗಳ ಗುಂಪಿನಲ್ಲಿ ಸ್ವಾತಿ ನಕ್ಷತ್ರ ಒಂದು ಶ್ರೇಷ್ಠವಾದಂತಹ ನಕ್ಷತ್ರವಾಗಿರತಕ್ಕಂಥದ್ದಿದೆ, ದೇವಗಣ ನಕ್ಷತ್ರವಾಗಿದೆ. ಆದ್ದರಿಂದ ಏಕ ನಕ್ಷತ್ರವಾದರೂ ಸಹಿತವಾಗಿ ದೋಷ ಇಲ್ಲ. ಗಂಡ ಹೆಂಡತಿಯರು ಒಂದೇ ನಕ್ಷತ್ರದವರಾದರೂ ಸಹಿತವಾಗಿ ದೋಷ ಇಲ್ಲದ ನಕ್ಷತ್ರವಾಗಿರತಕ್ಕಂಥದ್ದು. ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಅನುಭವಿಸುವಂತಹ ನಕ್ಷತ್ರವೇ ಸ್ವಾತಿ ನಕ್ಷತ್ರ. ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಜೀವನ ಸಂಪೂರ್ಣವಾಗಿ ಅನುಭವಿಸುವಂತಹ, ಸುಖಭೋಗವನ್ನು ಅನುಭವಿಸುವಂತಹ ವಿಶೇಷವಾದಂತಹ ನಕ್ಷತ್ರವಾಗಿರತಕ್ಕಂಥದ್ದು ಸ್ವಾತಿ ನಕ್ಷತ್ರ. ನಕ್ಷತ್ರದ ವಿಶೇಷತೆಯನ್ನು ತೆಗೆದುಕೊಂಡ್ರೆ ಹಲವಷ್ಟು ಇದೆ. ಆದರೆ ಪಾದಭೇದಗಳು ಇದ್ದದ್ದರಿಂದ ಅದು ಒಂದೊಂದು ಪಾದಕ್ಕೆ ಒಂದೊಂದು ರೀತಿಯಲ್ಲಿ ಬರುವುದರಿಂದ ಅದರಲ್ಲಿ ನೀವು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ನಾವು ನೋಡುವಾಗ ಸ್ವಾತಿ ನಕ್ಷತ್ರವು ಪ್ರಬುದ್ಧ ನಕ್ಷತ್ರವಾಗಿರ್ತಕ್ಕಂಥದ್ದು, ಅಮೋಘ ಸುಂದರ ನಕ್ಷತ್ರವಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ವಿಶೇಷವಾದಂತಹ ಚೈತನ್ಯವನ್ನು ಕೊಡತಕ್ಕಂತಹ ನಕ್ಷತ್ರ ಸ್ವಾತಿ ನಕ್ಷತ್ರ. ಅರ್ಥಾತ್ ಸ್ವಾತಿ ಹೇಳುವಂತಹ ನಾಮಧೇಯವನ್ನಿಟ್ಟುಕೊಂಡರೂ ಸಹಿತವಾಗಿ ಅವರ ಜೀವನದಲ್ಲಿ ಒಳ್ಳೆಯ ಅನುಭವ ಆಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಸ್ವಾತಿ ನಕ್ಷತ್ರದ ವಿಶೇಷತೆಯಿಂದ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ.
ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ ಪಂಚಮಾಧಿಪತಿ ಉಚ್ಚ ಸ್ಥಾನದಲ್ಲಿ. ತೃತೀಯಾಧಿಪತಿ ಷಷ್ಠಾಧಿಪತಿ ಆಗಿರತಕ್ಕಂತಹ ಬುಧನೂ ಸಹಿತವಾಗಿ ನಿಮ್ಮ ರಾಶಿಯಲ್ಲಿದ್ದಾನೆ, ಜೊತೆಯಲ್ಲಿ ರಾಹು ಸೇರಿಕೊಂಡಿದ್ದಾರೆ. ಹೀಗಿರುವಾಗ ರವಿ ಮತ್ತು ರಾಹುವಿನ ಯುತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಕೆಟ್ಟು ಹೋಗುವ ಸಂದರ್ಭ ಇದೆ. ಆರೋಗ್ಯದ ವಿಷಯದಲ್ಲಿ ತುಂಬಾ ಕಾಳಜಿ ಇರಲಿ. ಮಾನಸಿಕವಾದಂತಹ ಒತ್ತಡಕ್ಕೆ ತುತ್ತಾಗ್ತೀರಿ ಇವತ್ತಿನ ದಿವಸ. ಭೋಜನದ ವಿಷಯದಲ್ಲೂ ಸಹಿತವಾಗಿ ತುಂಬಾ ಜಾಗ್ರತೆ, ಇಲ್ಲದಿದ್ದಲ್ಲಿ ಸ್ವಲ್ಪ ಆಹಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಮೇಷರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಕುಜ ನಿಂತುಕೊಂಡಿದ್ದಾನೆ ಸಹೋದರ ಕಾರಕನಾಗಿರತಕ್ಕಂಥವನು. ಅವನಿಂದ ನಿಮಗೆ ಬರಬೇಕಾದಂತಹ ಸಹಾಯಗಳು, ಸಹಕಾರಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಧನಾಧಿಪತಿಯಾದಂತಹ ಶುಕ್ರನೂ ಸಹಿತವಾಗಿ ಲಾಭದಲ್ಲೇ ಇರುವುದರಿಂದ ವಿಶೇಷವಾದಂತಹ ಲಾಭವನ್ನು ಗಳಿಸ್ತೀರಿ. ಆದರೂ ಹಣಕಾಸಿನ ತೊಂದರೆ ತಪ್ಪಿದ್ದಲ್ಲ, ಒಂದಲ್ಲ ಒಂದು ಸಮಸ್ಯೆಗೆ ತುತ್ತಾಗ್ತೀರಿ. ಇದಕ್ಕೆ ಕಾರಣ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರ್ತಕ್ಕಂತಹ ಮಾಂದ್ಯ ದೋಷ. ಸಿಂಹರಾಶಿಯಲ್ಲಿ ಇರ್ತಂತಹ ಮಾಂದಿ ಅರ್ಥಾತ್ ಗುಳಿಕ ಶನಿಪುತ್ರ ನೇರ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇರುವುದರಿಂದ, ಪಂಚಮ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇರುವುದರಿಂದ ನಿಮಗೆ ಹಲವಾರು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ. ಈ ತೊಂದರೆಗಳ ನಿವೃತ್ತಿಗಾಗಿ ಪರಿಹಾರ ರೂಪದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಶಿವಾರಾಧನೆ. ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನು ನೀವು ಓದಬೇಕು. ಇವತ್ತು ಶ್ರೀಧರ ಸ್ವಾಮಿಗಳ ಆರಾಧನಾ ದಿವಸವಾದ್ದರಿಂದ ಅವರ ಚರಿತ್ರೆಯನ್ನು ಓದುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ. ಶಿವಾರಾಧನೆಯನ್ನು ಮಾಡುವುದರಿಂದ ಶಿವನು ಸಂತೃಪ್ತನಾಗ್ತಾನೆ. ಹಾಗಿದ್ರೆ ಶಿವಾರಾಧನೆಯಲ್ಲಿ ನಿಮಗೆ ನೀವು ಏನು ಮಾಡಬೇಕು? ಸಾಧ್ಯವಾದರೆ ಇವತ್ತಿನ ದಿವಸ ಶಿವನಿಗೆ ಪ್ರೀತಿದಾಯಕವಾಗಿರತಕ್ಕಂತಹ ತುಂಬೆ ಹೂವನ್ನು ಸಮರ್ಪಣೆ ಮಾಡಬೇಕು. 11 ತುಂಬೆ ಹೂವನ್ನು ಶಿವನಿಗೆ ಸಮರ್ಪಣೆ ಮಾಡಿದರೆ ಆಗ ಶಿವನು ಸಂತೃಪ್ತನಾಗ್ತಾನೆ, ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ತೋರಿಸ್ತಾನೆ. ಮಾಡಿಕೊಳ್ಳಬೇಕಾದವರು ನೀವು ಮಾಡಿಕೊಳ್ಳಿ ಶಿವಸ್ತೋತ್ರದೊಂದಿಗೆ ಶಿವಾರಾಧನೆಯನ್ನು ಮೇಷರಾಶಿಯವರು. ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ಶಿವಾನುಗ್ರಹದಿಂದ. ನೋಡಿ, ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಕರ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ ಉದ್ಯೋಗ ಸ್ಥಾನದಲ್ಲಿ. ಉದ್ಯೋಗದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪರಿವರ್ತನೆಯ ಯೋಚನೆ, ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದಿರುವಿಕೆ. ನೋಡಿ, ನೀವು ಉದ್ಯೋಗಿಗಳೇನೋ ನಿಜ, ಉದ್ಯೋಗಕ್ಕೆ ಹೋಗ್ತೀರಿ, ಆದರೆ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ಒಂದು ದಿವಸ ನೋಡಿ ಯಾರು, ಎರಡು ದಿವಸ ನೋಡಿ ಯಾರು, ಮೂರನೇ ದಿವಸ ಎಚ್ಚರಿಕೆ ಕೊಡ್ತಾರೆ, ನಾಲ್ಕನೇ ದಿವಸ ಗೇಟ್ ಪಾಸ್ ಕೊಡ್ತಾರೆ ಅಲ್ವಾ? ಆದ್ದರಿಂದ ತುಂಬಾ ಜಾಗ್ರತೆ ಇರಬೇಕಾಗಿರತಕ್ಕಂಥದ್ದಿದೆ ಉದ್ಯೋಗದ ವಿಷಯದಲ್ಲಿ ವೃಷಭ ರಾಶಿಯವರು. ರಾಹುವಿನಿಂದ ನೀವು ಬಿಡುಗಡೆ ಆಗಿದ್ದೀರಿ, ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ, ಆದರೆ ಉದ್ಯೋಗದ ವಿಷಯದಲ್ಲಿ ಮಾತ್ರ ಎಚ್ಚರಿಕೆ ಎಂದಿರಿ. ಭಾಗ್ಯಸ್ಥಾನದಲ್ಲಿರತಕ್ಕಂತಹ ಶನಿಯೂ ಸಹಿತವಾಗಿ ನಿಮಗೆ ತೊಂದರೆ ಕೊಟ್ಟಾನು, ಭಾಗ್ಯಕ್ಕೆ ತೊಂದರೆ ಬಂದಿತ್ತು. ಕಾರಣ, ಕರ್ಮಕ್ಕೆ ಹೋಗ್ತಾ ಇದ್ದಾನೆ ಅವನು. ಕರ್ಮಕ್ಕೆ ಶನಿ ಬಂದ ಅಂದ್ರೆ ಅವನು ಕರ್ಮ ಪ್ರದಾತ, ಕರ್ಮವನ್ನ ಅಳೆಯುವವನು. ನೀವು ಮಾಡುವಂತಹ ದೈನಂದಿನ ಬದುಕಿನ ಕರ್ಮವನ್ನ ಅಳೆದು ತೂಗಿ ಅದಕ್ಕೆ ತಕ್ಕ ಫಲವನ್ನು ಕೊಡುವಂತಹ ಸಾಧ್ಯತೆ ಇದೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಸಹಿತವಾಗಿ ಶಿವಾರಾಧನೆಯನ್ನೇ ಮಾಡಿಕೊಳ್ಳಿ. ಶಿವನಿಗೆ ಪ್ರೀತಿದಾಯಕವಾಗಿರತಕ್ಕಂತಹ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ. ಏಕ ಬಿಲ್ವಂ ಶಿವಾರ್ಪಣಂ, ಒಂದು ಬಿಲ್ವಪತ್ರೆಯನ್ನು ನೀವು ಶಿವನಿಗೆ, ಶಿವನ ತಲೆಯ ಮೇಲೆ ಇಟ್ಟರು ಸಹಿತವಾಗಿ ಶಿವನು ಸಂತೃಪ್ತನಾಗ್ತಾನೆ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾನೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ನೋಡಿ, ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಲಾಭ ಭಾವದಲ್ಲಿದ್ದಾನೆ ತೃತೀಯಾಧಿಪತಿಯ ಒಟ್ಟಿಗೆ. ಅರ್ಥಾತ್ ನಿಮ್ಮದು ಒಟ್ಟು ಕುಟುಂಬವಾಗಿರತಕ್ಕಂಥದ್ದು, ಒಂದೇ ಮನೆಯಲ್ಲೇ ಎಲ್ಲರೂ ಇದ್ದೀರಿ, ಅಣ್ಣ ತಮ್ಮದರು ಅಕ್ಕ ತಂಗಿಯರು ಒಟ್ಟಾಗಿದ್ದೀರಿ,
ಜೀವನ ಶೈಲಿಯಲ್ಲಿ ವಿಶೇಷವಾದಂತಹ ಪರಿವರ್ತನೆ ಇಲ್ಲದಿದ್ದರೂ ಸಹಿತವಾಗಿ ಒಳಗೆ ಸಂಚುಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು ಬೇರೆಯಾಗುವುದಕ್ಕೋಸ್ಕರವಾಗಿ, ಅರ್ಥಾತ್ ನಿಮ್ಮಲ್ಲಿ ಡಿವೈಡ್ ಆಗುವಂತಹ ಸಂದರ್ಭ ಬಂದಿದೆ, ಬೇರೆ ಬೇರೆ ಆಗುವಂತಹ ಸಂದರ್ಭ ಬರ್ತಾ ಇದೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಕಾರಣ ನಿಮ್ಮ ರಾಷ್ಟ್ರಾಧಿಪತಿಯ ಒಟ್ಟಿಗೆ ರಾಹು ಇರುವುದರಿಂದ, ಜೊತೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯನ್ನ ಮಾಂದಿ ನೋಡ್ತಾ ಇರುವುದರಿಂದ ಇಲ್ಲಿ ಮಾಂದಿ ಪ್ರೇತದೋಷವನ್ನು ಹೇಳುತ್ತದೆ, ಪಿತೃದೋಷವನ್ನು ಹೇಳುತ್ತದೆ. ಜೊತೆಯಲ್ಲಿ ನಿಮ್ಮಲ್ಲಿ ಗತಿಸಿ ಹೋದಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಬಿಚ್ಚಿಡುತ್ತದೆ. ಆದ್ದರಿಂದ ಆ ಮಾಂದಿಯ ದೃಷ್ಟಿ ನಿಮ್ಮ ರಾಷ್ಟ್ರಾಧಿಪತಿಯ ಮೇಲೆ ಇರುವುದರಿಂದ ನಿಮಗೆ ಹಲವು ರೀತಿಯ ತೊಂದರೆಯಾದೀತು. ಆ ತೊಂದರೆಯಿಂದ ಮುಕ್ತಿಯನ್ನು ಹೊಂದುವುದಕ್ಕೋಸ್ಕರವಾಗಿ ಇಲ್ಲಿ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಈ ಎರಡೂ ಸಹಸ್ರನಾಮವನ್ನು ಮಾಡುವುದರ ಮೂಲಕವಾಗಿ, ಪ್ರಾತಃಕಾಲದಲ್ಲಿ ವಿಷ್ಣು ಸಹಸ್ರನಾಮ, ಸಾಯಂಕಾಲದಲ್ಲಿ ಶಿವ ಸಹಸ್ರನಾಮ ಮಾಡುವುದರ ಮೂಲಕವಾಗಿ ರಾಮಲಿಂಗೇಶ್ವರನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳೆ ಶುಭವಾಗುತ್ತೆ. ಮಿಥುನ ರಾಶಿಯವರು ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ. ಗುರುಗಳು ಮುದ್ರೆ ಒಂದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಬನ್ನಿ ಅದರ ಉಪಯೋಗಗಳನ್ನ ನಾವು ಕೂಡ ತಿಳ್ಕೊಳ್ಳೋಣ. ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಮೃಗಿ ಮುದ್ರೆ. ನೋಡಿ, ಮೃಗಿ ಅಂದ್ರೆ ಇಲ್ಲಿ ಮೃಗ ಹೇಳಿದ್ರೆ ಕೃಷ್ಣಮೃಗ. ಆ ಕೃಷ್ಣಮೃಗ ಯಾವ ರೀತಿಯಲ್ಲಿ ಇರ್ತದೆ? ಸಾಧಾರಣವಾಗಿ ಕೃಷ್ಣಮೃಗದ ಕೋಡುಗಳು ಈ ರೀತಿಯಲ್ಲಿ ಇರ್ತದೆ. ನೋಡಿ, ಇದು ಮೃಗಿ ಮುದ್ರೆಯಾಗಿರ್ತಕ್ಕಂತಹದ್ದು. ಈ ಮೃಗಿ ಮುದ್ರೆ ತುಂಬಾ ವಿಶೇಷವಾದಂತಹ ಒಂದು ಮುದ್ರೆಯಾಗಿರ್ತಕ್ಕಂತಹದ್ದು. ಆ ಮೃಗದ ಚಿಹ್ನೆಯನ್ನು ನಾವು ತೋರಿಸುವಾಗ ಸಾಧಾರಣವಾಗಿ ಈ ಗುರುವಿನ ಬೆರಳು ಮತ್ತು ಬುಧನ ಬೆರಳನ್ನ ಮೇಲ್ಮುಖವಾಗಿ ಮಾಡಿ ಈ ಮೂರು ಬೆರಳುಗಳನ್ನ ಎತ್ತಿ ಹಿಡಿದಾಗ ಇದು ಉಂಟಾಗುವಂತಹದ್ದು ಮೃಗಿ ಮುದ್ರೆ. ನೋಡಿ, ಇದು ಮೃಗದ ಮುಖದ ಮುದ್ರೆಯಾಗಿರ್ತಕ್ಕಂತಹದ್ದು. ಇದು ಸಾಧಾರಣವಾಗಿ ಯಜ್ಞಯಾಗಾದಿಗಳಲ್ಲೂ ಸಹಿತವಾಗಿ ನಾವು ಉಪಯೋಗಿಸ್ತೇವೆ. ಹೋಮಕ್ಕೆ ಆಹುತಿಯನ್ನು ಹಾಕುವಂತಹ ಸಂದರ್ಭದಲ್ಲಿ ಮೃಗಿ ಮುದ್ರೆಯಿಂದ ಎಳ್ಳನ್ನು, ಸಾಸಿವೆಯನ್ನು ಅಥವಾ ಕೆಲವು ದ್ರವ್ಯಾದಿಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ನಾವು ಈ ಮುದ್ರೆಯಲ್ಲಿ ಹಾಕಬೇಕಾಗಿರ್ತಕ್ಕಂತಹದ್ದು. ಇದು ಹಂಸ ಮುದ್ರೆ, ಇದು ಸೂಕರಿ ಮುದ್ರೆ, ಇದು ಮೃಗಿ ಮುದ್ರೆ ಆಗಿರ್ತಕ್ಕಂತಹದ್ದು. ಮೃಗಿ ಮುದ್ರೆಯಲ್ಲಿ ನಾವು ಆಹುತಿಯನ್ನು ಹಾಕಿದ್ವಿ, ಆಗ ದೇವತಾ ಪ್ರೀತಿ ಉಂಟಾಗ್ತದೆ ಅಂತೆ. ಯಜ್ಞೇಶ್ವರನೂ ಸಹಿತವಾಗಿ ಸಂತೃಪ್ತನಾಗ್ತಾನೆ. ಜೊತೆಯಲ್ಲಿ ಹಾಕಿದಂತಹ ದ್ರವ್ಯಾದಿಗಳನ್ನು ಸ್ವೀಕಾರ ಮಾಡಿ ಯಾವ ದೇವರಿಗೆ ಸಲ್ಲಬೇಕೋ ಆ ದೇವರಿಗೆ ಸಲ್ಲಿಸ್ತಾನೆ. ಅರ್ಥಾತ್ ದೇವತಾ ಪ್ರೀತಿಗೂ ಈ ಮುದ್ರೆಗಳಿಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ದೇವತೆಗಳಿಗೆ ನೈವೇದ್ಯ ಮಾಡುವಾಗಲೂ ಸಹಿತವಾಗಿ ಮುದ್ರೆಗಳ ಅವಶ್ಯಕತೆ ಇರ್ತದೆ. ಇದು ಪ್ರಾಣ ಮುದ್ರೆ, ಅಪಾನ ಮುದ್ರೆ, ವ್ಯಾನ ಮುದ್ರೆ, ಉದಾನ ಮುದ್ರೆ, ಸಮಾನ ಮುದ್ರೆ, ಈ ರೀತಿಯಲ್ಲಿ ಹೇಳ್ತಾರೆ. ನೋಡಿ, ಉದಾನ ಮುದ್ರೆಯನ್ನು ತೋರಿಸುವಾಗಲೂ ಸಹಿತವಾಗಿ ನೋಡಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ ರೀತಿಯಲ್ಲಿ ತೋರಿಸ್ತಾರೆ. ಹೀಗಾಗಿ ದೇವತೆಗಳಿಗೆ ಮುದ್ರೆಯನ್ನು ತೋರಿಸಿದಾಗ ಮುದ್ರಾ ಪ್ರಿಯರಾಗಿರ್ತಕ್ಕಂತಹ ದೇವತೆಗಳು ಅಂತಹ ವ್ಯಕ್ತಿಗಳಿಗೆ ಅನುಗ್ರಹವನ್ನು ಮಾಡ್ತಾರೆ. ಈ ಯಜ್ಞಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮೃಗಿ ಮುದ್ರೆಯಿಂದ ಹೋಮಾದಿಗಳನ್ನು ಮಾಡುವಾಗ ನೋಡಿ, ಶನಿದೇವನಿಗೆ ನಾವು ಅವನ ಪ್ರೀತಿಗೋಸ್ಕರವಾಗಿ, ಅವನ ಅನುಗ್ರಹಕ್ಕೋಸ್ಕರವಾಗಿ ನಾವು ತಿಲ ಹೋಮವನ್ನು ಮಾಡ್ತೇವೆ ಎಳ್ಳಿನಿಂದ. ಎಳ್ಳಿನಿಂದ ನಾವು ಹೋಮವನ್ನು ಮಾಡುವಾಗ ಎಳ್ಳನ್ನು ನಾವು ಮುಷ್ಟಿಯಲ್ಲಿ ತೆಗೆದು ಹೀಗೆ ಹಾಕೋದಲ್ಲ, ಅಥವಾ ಈ ಮುದ್ರೆಯಲ್ಲಿ ಹಾಕುವಂತಹದ್ದಲ್ಲ. ಅದನ್ನು ಹಾಕುವಾಗ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಮೃಗಿ ಮುದ್ರೆ. ಈ ಮುದ್ರೆಯಲ್ಲಿ ಇದರಲ್ಲಿ ಎಷ್ಟು ಕಾಳು ಬರ್ತದೆ ಅಷ್ಟು ಕಾಳನ್ನು ಮಾತ್ರ ಒಂದು ಸಾರಿ ಹಾಕಬೇಕಾಗಿರ್ತಕ್ಕಂಥದ್ದು ಯಜ್ಞೇಶ್ವರನಿಗೆ. ಈ ರೀತಿಯಲ್ಲಿ ಮಾಡುವುದರಿಂದ ಆಗ ಆ ದೇವತೆಗಳು, ನಾವು ಯಾರಿಗೆ ಆಹುತಿಯನ್ನು ಕೊಡ್ತೇವೋ ಆ ದೇವತೆಗಳು ಸಂತೃಪ್ತರಾಗ್ತಾರೆ. ಅಂದ್ರೆ ಅರ್ಥಾತ್ ಆ ದೇವರಿಗೂ ಈ ಮುದ್ರೆಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ ಇರತಕ್ಕಂತಹದ್ದು. ಈ ಮುದ್ರೆಯನ್ನು ಮಾತ್ರ ನಾವು ತೋರಿಸಿದ್ರಾಗಿಲ್ಲ,
ಆ ಮುದ್ರೆ ಯಾಕೆ ನಾವು ಉಪಯೋಗಿಸ್ತೇವೆ ಹೇಳುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಾಟ್ಯ ಮುದ್ರೆಯಲ್ಲೂ ಸಹಿತವಾಗಿ ವಿಶೇಷವಾಗಿ ಎಷ್ಟೋ ಮುದ್ರೆಗಳು ಬರ್ತದೆ, ಅದರಲ್ಲೂ ಮೃಗದ ಚಿಹ್ನೆಯನ್ನು ತೋರಿಸುವಾಗ ಸಾಧಾರಣವಾಗಿ ಇದೇ ಮುದ್ರೆಯನ್ನೇ ತೋರಿಸ್ತಾರೆ ಅಲ್ವೇ. ಸೀತಾದೇವಿಯು ವಿಶೇಷವಾಗಿ ವನದಲ್ಲಿರುವಂತಹ ಸಂದರ್ಭದಲ್ಲಿ ಬಂಗಾರದ ಜಿಂಕೆಯನ್ನು ನೋಡಿದ್ಲು. ಆ ಜಿಂಕೆಯನ್ನು ನೋಡಿದಾಳೆ ಅಷ್ಟೇ, ಆದ್ರೆ ರಾಮನ್ ನೋಡಿಲ್ಲ, ಲಕ್ಷ್ಮಣನೂ ನೋಡಿಲ್ಲ. ಆಗ ರಾಮ ಲಕ್ಷ್ಮಣರಿಗೆ ಅದರ ಸ್ವರೂಪವನ್ನು ತೋರಿಸಬೇಕು ಅಂದ್ರೆ ಹೇಗೆ ತೋರಿಸ್ಬೇಕು? ಅವಳು ಆ ಜಿಂಕೆ ಕುಣಿದಾಗೆ ಕುಣಿದು ತೋರಿಸ್ಬೇಕು, ಅಥವಾ ಅದಿಲ್ಲವಾದ್ರೆ ಆ ಮುದ್ರೆಯನ್ನು ಮಾಡಿ ತೋರಿಸಬೇಕು ಅಲ್ವೇ. ಜಿಂಕೆಯ ಹಾಗೆ ಅವಳು ಆ ಆಕೃತಿಯನ್ನು ಮಾಡಿ ತೋರಿಸಬೇಕು ಅಂದ್ರೆ ನಾಟ್ಯ ಮುದ್ರೆಗಳಲ್ಲೂ ಸಹಿತವಾಗಿ ಇದು ಅತಿ ಅವಶ್ಯಕವಾಗಿರ್ತಕ್ಕಂತಹದ್ದು. ಆದ್ದರಿಂದ ಮುದ್ರೆಯಿಂದ ಎಷ್ಟೋ ಪ್ರಯೋಜನ ಇದೆ. ದೇವತೆಗಳಿಗೂ ಪ್ರೀತಿಯಾಗುವುದು ಬೇರೆ, ನಾವು ಈ ಮುದ್ರೆಯನ್ನು ಮಾಡುವುದರಿಂದ ವಿಶೇಷವಾಗಿ ನಮಗೂ ಸಹಿತವಾಗಿ ದೈಹಿಕವಾಗಿ ಚಾಂಚಲ್ಯವನ್ನು ತಪ್ಪಿಸ್ತದೆ. ಈ ಜಿಂಕೆ ಯಾವಾಗಲೂ ಚಂಚಲ ಅಲ್ವಾ, ಒಂದು ಕಡೆಯಲ್ಲಿ ನಿತ್ತಲ್ಲಿ ನಿಲ್ಲುವುದಿಲ್ಲ, ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಹಾರ್ತಾ ಇರ್ತಾವೆ. ಅದಕ್ಕೆ ಹರಿಣ ಆಳುವಂತ ಹೆಸರು. ಹರಿಣ ಅಂದ್ರೆ ಚಂಚಲ ಉಳ್ಳದ್ದು, ಅಂದ್ರೆ ಈಗ ಹರಿಣಾಕ್ಷಿ ಅಂತ ಸ್ತ್ರೀಯರಿಗೆ ಹೋಲಿಸ್ತಾರೆ ನೋಡಿ. ಸಾಧಾರಣವಾಗಿ ಸ್ತ್ರೀಯರ ಕಣ್ಣುಗಳು ಅಷ್ಟೇ ಚಂಚಲವಾಗಿರ್ತದೆ ಹೇಳುವಂತಹದ್ದನ್ನ ಹೇಳುವಾಗ ಆ ಜಿಂಕೆಯ ಹೋರಿಕೆಯನ್ನು ಕೊಡ್ತಾರೆ. ಹೀಗಿರುವಾಗ ಆ ಹರಿಣದ ಮುದ್ರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಚಾಂಚಲ್ಯವನ್ನು ನಿವೃತ್ತಿ ಮಾಡಲಿಕ್ಕೆ. ನಮಗೆ ಚಂಚಲತೆ ಉಂಟಾಗಬಾರದು, ನಾವು ಸ್ಥಿರವಾದಂತಹ ಮನಸ್ಸಿನಿಂದ ಇರಬೇಕು, ನಾವು ಸ್ಥಿರವಾಗಿ ದೇವತಾ ಉಪಾಸನೆಯನ್ನು ಮಾಡಬೇಕು. ಅರ್ಥಾತ್ ಸ್ವಲ್ಪ ಕಾಲ ನಾವು ಸ್ಥಿರವಾಗಿ ಕೂತಿರಬೇಕು ಅಂತಾದರೆ, ನಾವು ಈ ಮುದ್ರೆಯನ್ನು ಮಾಡಿಕೊಂಡು ಕೂತ್ಕೊಂಡು ಬಿಟ್ವಿ, ಆಗ ನಮ್ಮ ಮನಸ್ಸು ಸ್ಥಿರವಾಗಿರ್ತದೆ, ಚಂಚಲ ಆಗೋದಿಲ್ಲ. ಮರ್ಕಟ ಸ್ವರೂಪವಾಗಿರ್ತಕ್ಕಂತಹ ಮನಸ್ಸು ಎಲ್ಲಿಗೂ ಹಾರಿ ಹೋಗಲ್ಲ, ಇದ್ದಲ್ಲೇ ಇರ್ತದೆ. ಆದ್ದರಿಂದ ಇದನ್ನು ಸ್ಥಿರವಾಗಿಟ್ಟುಕೊಳ್ಳಲಿಕ್ಕೆ ನಾವು ಉಪಯೋಗಿಸುವಂತಹ ಅಮೋಘವಾದ ಮುದ್ರೆಯೇ ಮೃಗೀ ಮುದ್ರೆಯಾಗಿರ್ತಕ್ಕಂತಹದ್ದು. ಇದಕ್ಕೆ ಜಿಂಕೆ ಮುದ್ರೆ ಅಂತ ಹೇಳೋದಿಲ್ಲ, ಚಮರಿ ಅಂತಲೂ ಹೇಳೋದಿಲ್ಲ, ಹರಿಣ ಅಂತಲೂ ಹೇಳೋದಿಲ್ಲ, ಇದಕ್ಕೆ ಹೇಳೋದು ಮೃಗಿ ಅಂತ ಹೇಳ್ತಾರೆ. ಆದ್ದರಿಂದ ಮೃಗೀ ಮುದ್ರೆಯನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಈ ಮುದ್ರಾ ವಿಶೇಷತೆಯಿಂದ ತುಂಬಾ ವಿಶೇಷವಾಗಿದೆ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ ನೋಡಿ. ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರ ಸುಖ ಸ್ಥಾನದಲ್ಲಿದ್ದಾನೆ. ಸುಖ ಸಮೃದ್ಧಿ ನೆಮ್ಮದಿ ಆನಂದ ಎಲ್ಲವೂ ಲಭಿಸುವಂತಹ ಸಾಧ್ಯತೆ ಇದೆ. ನೋಡಿ, ಧನಸ್ಥಾನದಲ್ಲಿರ್ತಕ್ಕಂತಹ ರಾಹು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆತಂಕವನ್ನು ಉಂಟು ಮಾಡುವ ಸಾಧ್ಯತೆ ಇರತಕ್ಕಂತಹದ್ದು. ಧನಮಾಂದಿ ದೋಷದಿಂದ ಹಲವು ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ನಿಮ್ಮದೇ ಹಣವಾದರೂ ಸಹಿತವಾಗಿ ಪರರ ಹಸ್ತದಲ್ಲಿರುವುದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಕರ್ಕಾಟಕ ರಾಶಿಯವರು. ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರುವಂತಹ ಅಂಗಾರಕ ಯಾವುದೇ ಮಂಗಲ ಕಾರ್ಯವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ನೀವು ಈಗಾಗಲೇ ಮಂಗಲ ಕಾರ್ಯವನ್ನು ಮಾಡುವ ತವಕದಲ್ಲಿದ್ದೀರಿ. ಗುರುಬಲ ಬಂದಿದೆ, ಮಕ್ಕಳಿಗೆ ಮದುವೆ ಮಾಡಿಬಿಡೋಣ ಹೇಳುವಂತಹ ಆಲೋಚನೆ, ಆದರೆ ಅದಕ್ಕೆ ವಿಘ್ನ ಇದೆ. ಅಷ್ಟಮದ ಅಂಗಾರಕ ದೋಷದ ವಿಘ್ನ ಇರುವುದರಿಂದ ಆ ವಿಘ್ನ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಇವತ್ತಿನ ದಿವಸ ವಿನಾಯಕ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಶಿವನಿಗೆ ಸಂಬಂಧಪಟ್ಟಿರತಕ್ಕಂತಹ ಗಿರಿಜಾ ವಿವಾಹವನ್ನು ನೋಡುವುದರಿಂದ ಅಥವಾ ಮಾಡಿಸುವುದರಿಂದ ನಿಮಗಿರತಕ್ಕಂತಹ ದೋಷದಿಂದ ಮುಕ್ತರಾಗ್ತೀರಿ. ಜೊತೆಯಲ್ಲಿ ಮಂಗಲ ಕಾರ್ಯವೂ ಸಹಿತವಾಗಿ ಮನೆಯಲ್ಲಿ ಜರುಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಕುಜ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೊಡ್ಡ ದುರಂತ, ಅಗ್ನಿ ದುರಂತ, ಇವತ್ತಿನ ದಿವಸ ಅಗ್ನಿಯ ಅವಘಡ ಏನಾದರೂ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಅಡುಗೆ ಮನೆಯಲ್ಲಿರ್ತಕ್ಕಂತಹ ನಿಮ್ಮವರು ಸ್ವಲ್ಪ ಜಾಗ್ರತೆ ಇರುವುದು ಉತ್ತಮ, ಅಥವಾ ನೀವೇ ಅಡುಗೆ ಮನೆಯಲ್ಲಿದ್ದರೆ ಇದ್ದೀರಿ ಆಗ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ ಇದೆ. ಆದ್ದರಿಂದ ತುಂಬಾ ಜಾಗ್ರತೆ. ಏಳನೇ ಮನೆಯಲ್ಲೇ ಶುಕ್ರ ಇರುವುದರಿಂದ ಸಂಪತ್ತು ನಷ್ಟ, ಜೊತೆಯಲ್ಲಿ ಶೃಂಗಾರ ಸಾಮಗ್ರಿಗಳು ನಷ್ಟವಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಏಳರ ಅಂಗಾರಕ ಏಳರ ಶುಕ್ರನಿಂದ ನೋಡಿ, ನಿಮ್ಮ ರಾಶಿಯಿಂದ
ಪಂಚಮಾಧಿಪತಿಯಾದಂತಹ ಗುರು ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅಷ್ಟಮದಲ್ಲಿರುವಾಗ ಗುರುಬಲ ಇರುವುದಿಲ್ಲ, ಮಂಗಲ ಕಾರ್ಯಾದಿಗಳು ನಡೆಯುವುದಿಲ್ಲ, ಜೊತೆಯಲ್ಲಿ ವಿಶೇಷವಾದಂತಹ ಶುಭ ಕೆಲಸಗಳು ಸಹಿತವಾಗಿ ನಡೆಯುವುದಿಲ್ಲ. ಹೀಗಿರುವಾಗ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾಂದ್ಯ ದೋಷ ಪರಿಹಾರಕ್ಕೆ ರುದ್ರಾರಾಧನೆಯನ್ನು ಮಾಡಿಕೊಳ್ಳಬೇಕು. ಮನೆಯಲ್ಲಿ ಅಥವಾ ಶಿವ ಮಂದಿರದಲ್ಲಿ ರುದ್ರ ಪಠನವನ್ನು ಮಾಡಿಸುವುದರಿಂದ, ರುದ್ರ ನಮಕ ಮತ್ತು ಚಮಕಾದಿಗಳನ್ನು ಮಾಡಿಸುವುದರಿಂದ ಪರಮೇಶ್ವರನು ಸಂತೃಪ್ತನಾಗ್ತಾನೆ, ನಿಮಗಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ, ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಾನೆ. ಮಾಡಿಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ. ಹಾಗಂತ ಮಾಂದ್ಯ ದೋಷಕ್ಕೆ ಪರಿಹಾರ ಬೇಡವೇ? ಬೇಕು. ಮಾಂದ್ಯ ದೋಷ ಪರಿಹಾರಕ್ಕೂ ಸಹಿತವಾಗಿ ಶಿವಾರಾಧನೆಯಲ್ಲಿಯೇ ಕ್ರಮ ಇದೆ. ಆದ್ದರಿಂದ ಶಿವಾರಾಧನೆ ಮಾಡುವುದರಿಂದ ಮಾಂದ್ಯವೂ ಶಾಂತವಾಗ್ತದೆ. ಮಾಡಿಕೊಳ್ಳಿ ನೋಡಿ. ಕನ್ಯಾ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂತಹ ಗುರು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಪೂರ್ಣ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ದೈವಾನುಕೂಲ ಚೆನ್ನಾಗಿ ಇರುವುದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಭೂಮಿ ಖರೀದಿಯಾಗಿರಲಿ ಅಥವಾ ವಾಹನ ಖರೀದಿಯಾಗಿರಲಿ ಅಥವಾ ನೀವು ಮನೆ ಕಟ್ಟುವ ವಿಚಾರವಿರಲಿ, ಯಾವುದನ್ನೇ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಶುಭ ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗುರುವಿನ ಬಲ, ಗುರುವಿನ ಬೆಂಬಲ, ನಿಮಗೆ ಅನುಕೂಲ ಇದೆ. ನೋಡಿ, ದ್ವಿತೀಯದಲ್ಲಿರತಕ್ಕಂತಹ ಚಂದ್ರನೂ ಸಹಿತವಾಗಿ ಕುಟುಂಬಕ್ಕೆ ರಕ್ಷಾರೂಪವಾಗಿ ಇರುವುದರಿಂದ ಮನಸ್ಸಿಗೆ ಒಂದು ರೀತಿಯಾದಂತಹ ಮುದ ನೀಡುತ್ತದೆ, ಆನಂದ ಉಂಟಾಗ್ತದೆ, ಸಮಾಧಾನ ಇರ್ತದೆ. ಕನ್ಯಾ ರಾಶಿಯವರು ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ವಿಶೇಷವಾಗಿ ಶಿವನಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕುವುದರಿಂದ ಶಿವನು ಸಂತೃಪ್ತನಾಗ್ತಾನೆ. ರುದ್ರಾಕ್ಷಿಯನ್ನು ಅವನೇ ಸೃಷ್ಟಿಸಿದ್ದರೂ ಸಹಿತವಾಗಿ ಅವನಿಗೆ ಅರ್ಪಣೆಯನ್ನು ಮಾಡುವುದರಿಂದ ಅವನು ಸಂತೃಪ್ತನಾಗಿ ನಿಮ್ಮ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡ್ತಾನೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ನಮಸ್ಕಾರ. ಇವತ್ತಿನ ನಮ್ಮ ಆಸನ ಮಾಲಾಸನ. ಮೊನ್ನೆ ಡಿಸ್ಕಸ್ ಮಾಡಿದ ಹಾಗೆ ಇದು ಎಕ್ಸಲೆಂಟ್ ಫಾರ್ ಎನಿ ಪಿಕಾಸ್ ರಿಲೇಟೆಡ್ ಇಶ್ಯೂ, ವೆರಿ ಗುಡ್ ಫಾರ್ ಎನಿ ಯುಟ್ರಿಸ್ ರಿಲೇಟೆಡ್ ಇಶ್ಯೂ, ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೂ ತುಂಬ ಒಳ್ಳೆಯದು. ಮತ್ತು ಆ್ಯಂಕಲ್ ಜಾಯಿಂಟ್ಸು, ನೀ ಜಾಯಿಂಟ್ಸ್ ಲೂಸ್ ಆಗಿರುತ್ತೆ, ಅದನ್ನು ಸ್ಟ್ರೆಂಥನ್ ಮಾಡುತ್ತೆ. ಸ್ಟ್ರೆಂಥನ್ಸ್ ಯು ಕಾಫ್ ಹಾಗೆ ಥೈಸ್ ಕೂಡ. ಈಗ ಆಸನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ತಾಡಾಸನ. ತಾಡಾಸನದಿಂದ ಸ್ವಲ್ಪ ಡಿಸ್ಟೆನ್ಸ್, ಆಲ್ಮೋಸ್ಟ್ ಶೋಲ್ಡರ್ ಡಿಸ್ಟೆನ್ಸ್ ಇರಲಿ. ಇದರಲ್ಲಿ ಸಹ ನಿಮ್ಮ ಫೀಟ್ ಪ್ಯಾರಲಲ್ ಆಗಿರುತ್ತೆ. ತುಂಬ ಕಷ್ಟ ಆದರೆ ಸ್ಲೈಟಾಗಿ ಹೋಗ್ಬೋದು ಇನಿಷಿಯಲಿ ಮಾತ್ರ, ಆದರೆ ಫೈನಲ್ ಪೋಸ್ಚರ್ ಆದಷ್ಟು ಪ್ಯಾರಲಲ್ ಆಗಿರಬೇಕು. ಉಸಿರು ಬಿಡ್ತಾ ಎಕ್ಸೇಲ್, ಸ್ಲೋಲಿ ಗೋ ಡೌನ್, ನಾರ್ಮಲ್ ಬ್ರೀತಿಂಗ್, ಟಕ್ ಯೋರ್ ಕೋರ್, ಲೆಂಥನ್ ಯೋರ್ ಸ್ಪೈನ್ ಆ್ಯಂಡ್ ಸ್ಮೈಲ್. ಕಂಫರ್ಟಬಲ್ ಆಗಿದ್ರೆ ಕಂಟಿನ್ಯೂ ಡೂಯಿಂಗ್ 15-20 ಕೌಂಟ್ಸ್ ಇನ್ ದಿಸ್. ಇದರಲ್ಲಿ ಕಾಮನ್ ಮಿಸ್ಟೇಕ್ ಏನು ಅಂದರೆ ಒಂದು ಫೀಟ್ ಆಚೆ ಹೋಗೋದು, ಇದು ಆಚೆ ಇರಬಾರ್ದು, ಆದಷ್ಟು ಪ್ಯಾರಲಲ್ ಆಗಿ ಇಟ್ಕೊಳ್ಳಿ. ಸೆಕೆಂಡ್ ಹಂಚ್, ಈ ಥರ ಕೊಲ್ಯಾಪ್ಸ್ ಆಗುತ್ತೆ ಸ್ಪೈನ್. ಸೊ ಟಕ್ ಯೋರ್ ಕೋರ್, ಎಂಗೇಜ್ ಯೋರ್ ಕೋರ್, ಎಲ್ಬೋ ಯೂಸ್ ಮಾಡ್ತಾ ಥೈಸನ್ನ ಪುಷ್ ಮಾಡಿ, ಕೀಪ್ ಯೋರ್ ಬ್ಯಾಕ್ ಸ್ಟ್ರೇಟ್ ಆ್ಯಂಡ್ ಸ್ಮೈಲ್. ಒನ್ಸ್ ಯು ಆರ್ ಡನ್, ರಿಲ್ಯಾಕ್ಸ್ ಯೋರ್ ಹ್ಯಾಂಡ್ಸ್, ಸ್ಲೋಲಿ ಕಮ್ ಅಪ್ ಬ್ಯಾಕ್ ಟು ತಾಡಾಸನ. ಇವತ್ತಿನ ಟಿಪ್ ಫಾರ್ ದ ಡೇ, ವುಮೆನ್ ಇಸ್ ದ ಪಿಲ್ಲರ್ ಆಫ್ ದ ಹೌಸ್ ಅಂತಾರೆ. ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದೆ, ಫಸ್ಟು ಹಸ್ಬೆಂಡ್ ಊಟ ಮಾಡಿದ, ಮಕ್ಕಳು ಊಟ ಮಾಡಿದ, ಆಮೇಲೆ ಅವರೆಲ್ಲ ಊಟ ಮಾಡಿ ಆಮೇಲೆ ಮಿಕ್ಕಿದ್ದಕ್ಕೆ ನಾವು ಹೋಗ್ತೀವಿ. ಬಟ್ ದಟ್ ಶುಡ್ ನಾಟ್ ಬಿ ದೇರ್. ನಾವು ಫಸ್ಟ್ ಸೆಲ್ಫ್ ಲವ್ ಕಲ್ತ್ಕೊಳ್ಬೇಕು. ಫಸ್ಟ್ ನಾವು ಚೆನ್ನಾಗಿದ್ದರೆ ಇಡೀ ಮನೆ ಚೆನ್ನಾಗಿರುತ್ತೆ. ಸೊ ವುಮೆನ್, ಬಿಫೋರ್ ಯು ರೀಚ್ ದ ಸ್ಟೇಜ್ ಆಫ್ ಪಿ ಸಿ ಓ ಡಿ ಆರ್ ಎನಿ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂ, ಡೇ ಒನ್ನಿಂದನೇ ನಿಮ್ಮ ಡಯಟನ್ನು ಚೆನ್ನಾಗಿ ಫಾಲೋ ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಆವಾಗ ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ಬೋದು. ಥ್ಯಾಂಕ್ ಯು. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ ನೋಡಿ. ತುಲಾ ರಾಶಿಯವರ ಫಲ ನೋಡುವಾಗ ನಿಮಗೆ ಕರ್ಮಾಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಸ್ವಾತಿ ನಕ್ಷತ್ರದಲ್ಲಿದ್ದ, ಈಗಾಗಲೇ ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಹೀಗಿರುವಾಗ ಚಂದ್ರ ಮತ್ತು ಕೇತುವಿನ ಯುತಿ ಇದ್ದದ್ದರಿಂದ ಪರಸ್ಪರ ವೈರತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ.
ಕೌಟುಂಬಿಕ ವಿಷಯದಲ್ಲಿ ಮನೆಯಲ್ಲಿ ಗಲಾಟೆ ಅಥವಾ ಮನೆಯಲ್ಲಿ ಜಗಳ ಮನೆಯಲ್ಲಿ ಮನಸ್ತಾಪಾದಿಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇವತ್ತಿನ ದಿವಸ ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿರ್ತಕ್ಕಂತಹ ಮಾಂದಿ ದೋಷದಿಂದ ಬರುವಂತಹ ಆದಾಯದಲ್ಲೂ ಕಡಿತ ಉಂಟಾಗುವಂತಹ ಸಾಧ್ಯತೆ, ಅಥವಾ ಆದಾಯವೇ ಬರಬೇಕಾದ ಸಮಯಕ್ಕೆ ಬರದೆ ಸ್ವಲ್ಪ ಸಂಕಟಕ್ಕೀಡಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಶನಿ ಅರ್ಧಾಷ್ಟಮ ಶನಿಯಾಗಿದ್ದು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಟ್ಟಾನು ವಾಹನದ ವಿಷಯದಲ್ಲಿ. ವಾಹನ ಓಡಿಸುವಾಗ, ವಾಹನವನ್ನು ನಿಲ್ಲಿಸುವಾಗ ಅಥವಾ ವಾಹನವನ್ನು ಓಡಿಸಲಿಕ್ಕೆ ಪ್ರಾರಂಭ ಮಾಡುವಾಗ ಸ್ವಲ್ಪ ವಾಹನದ ಅಧಿಪತಿಯಾಗಿರತಕ್ಕಂತಹ ಪರಮೇಶ್ವರನನ್ನು, ಇವತ್ತು ಅವನೇ ಅಲ್ವೇ ಅಧಿಪತಿ, ಆದ್ದರಿಂದ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಅದರಿಂದ ನಿಮಗೆ ವಾಹನ ಕಂಟಕವು ತಪ್ಪುತ್ತದೆ, ಆರೋಗ್ಯ ಸರಿಯಾಗಿರ್ತದೆ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಕರ್ಮಾಧಿಪತಿ ಉತ್ತಮವಾದಂತಹ ಕೆಲಸವನ್ನು ಕೊಡ್ತಾನೆ, ಉತ್ತಮವಾದಂತಹ ಸ್ಥಾನಮಾನವನ್ನು ಕಲ್ಪಿಸ್ತಾನೆ. ಆದರೆ ಮನಸ್ತಾಪ ತಪ್ಪಿರುವುದಿಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು ಅದರಲ್ಲೇ ಇರ್ತದೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗಂಗಾಧರನ ಆರಾಧನೆಯನ್ನು ಇವತ್ತು ದಿವಸ ಮಾಡುವುದರಿಂದ, ಗಂಗೆಯನ್ನು ತಲೆಯ ಮೇಲೆ ಹೊತ್ತಿರತಕ್ಕಂತಹ ಗಂಗಾಧರನ ಪೂಜಿಸುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜನು ಸಹಿತವಾಗಿ ಚತುರ್ಥದಲ್ಲಿದ್ದಾನೆ. ಮನೆಯಲ್ಲಿ ಕುಜ ಮನೆ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಅಂದ್ರೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಈತಿ ಬಾಧೆಗಳ ತೊಂದರೆ, ಮನೆಯಲ್ಲಿ ಇರುವೆಗಳ ಕಾಟ ಅಥವಾ ಮೂಷಿಕಗಳ ಕಾಟ ಅಥವಾ ಜಿರಲೆಗಳ ಕಾಟ ಅಥವಾ ಗೋಡೆಯ ಮೇಲೆಲ್ಲ ಪಲ್ಲಿಗಳ ಕೂಗುವಿಕೆ, ಇದ್ಯಾವುದು ಅಲ್ಲದಿದ್ದಲ್ಲಿ ವಿಶೇಷವಾಗಿ ಪಕ್ಷಿಗಳ ಕಾಟ, ಕಾಗೆ ಇತ್ಯಾದಿಗಳು, ಇದರಿಂದ ನಿಮಗೆ ಸಾಕಷ್ಟು ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಈತಿವಾದೆಯ ತೊಂದರೆಯಿಂದ ಸಾಕಷ್ಟು ತೊಂದರೆ, ಮನಸ್ಸಿಗೆ ಸಮಾಧಾನ ಇಲ್ಲದಿರಬೇಕೆ ಇವತ್ತಿನ ದಿವಸ. ನೋಡಿ, ಪಂಚಮದಲ್ಲಿರ್ತಕ್ಕಂತಹ ಗುರು ಪೂರ್ಣ ಬಲದಲ್ಲಿದ್ದಾನೆ, ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲತೆಗಳು ಸಾಕಷ್ಟು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಈ ಶುಭ ಸೋಮವಾರದಂದು ನಿಮ್ಮ ರಾಶಿಯಿಂದ ಕರ್ಮರಾಶ್ಯಾಧಿಪತಿಯಾದಂತಹ ರವಿ ಉಚ್ಚಸ್ಥಾನದಲ್ಲಿದ್ದಾನೆ. ಸರ್ಕಾರಿ ಉದ್ಯೋಗವನ್ನು ಬಯಸುವವರಿಗೆ ಉದ್ಯೋಗ ಲಾಭ, ಉದ್ಯೋಗದಲ್ಲಿರುವವರಿಗೆ ಕಷ್ಟವೇ ಲಾಭ. ಕಷ್ಟ ಆಗುವ ಸಾಧ್ಯತೆ ಇರತಕ್ಕಂತಹದ್ದು, ಅದು ಲಾಭ ಆಗ್ತದೆಯಾ? ಕಷ್ಟ ಲಾಭ, ಕೆಲವರಿಗೆ ಕಷ್ಟ ಆದಾಗ ಅದು ಲಾಭ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಮನೆಗೆ ಹೋಗಬೇಕು ಬೇಗನೆ ಅಂದ ತಕ್ಷಣದಲ್ಲಿ ಅಯ್ಯಪ್ಪ ಇವತ್ತು ಭಯಂಕರ ಕಷ್ಟ ಇದೆ, ಹೋಗಲೇಬೇಕು ಅಂತೇಳಿ ಹೋಗ್ಬಿಡೋದು, ಅದು ಕಷ್ಟದಿಂದ ಲಾಭ, ಲಾಭ ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ಹೀಗಾಗಿ ಕಷ್ಟದಲ್ಲೂ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಚಂದ್ರಮೌಳೀಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ. ಮೌಳಿಯಲ್ಲಿ ಅರ್ಥಾದ ತಲೆಯ ಭಾಗದಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರತಕ್ಕಂತಹ ಚಂದ್ರಮೌಳೀಶ್ವರನ ಪ್ರಾರ್ಥನೆಯಿಂದ ಅರ್ಥಾತ್ ಶಿವನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು ನೋಡಿ, ಧನುರಾಶಿಯವರ ಫಲವನ್ನು ನೋಡುವಾಗ ಒಂಬತ್ತನೇ ಮನೆಯಲ್ಲಿ ಮಾಂದ್ಯ ಉದಯವಾಗಿರತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಪೂರ್ಣ ದೃಷ್ಟಿಯಲ್ಲಿ ಪಂಚಮ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಅರ್ಥಾತ್ ನಿಮ್ಮ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಾಂದಿ ದೋಷದಿಂದ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ಮಕ್ಕಳಿಗೆ ಆರೋಗ್ಯ ಕೆಡುವ ಸಾಧ್ಯತೆ, ಮಕ್ಕಳ ವಿಚಾರದಲ್ಲಿ ತುಂಬಾ ಜಾಗ್ರತೆಯಾಗಿರಬೇಕು ಧನುರಾಶಿಯವರು. ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರು ಸುಖಸ್ಥಾನದಲ್ಲಿದ್ದಾನೆ, ಸುಖ ಸಮೃದ್ಧಿ ನೆಮ್ಮದಿ ಇದೆ. ಗಜಕೇಸರಿ ಯೋಗದ ಸಂದರ್ಭ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಯಾವ ತೊಂದರೆಯೂ ಇಲ್ಲ. ಪಂಚಮದಲ್ಲಿ ರವಿ ಬೇರೆ ಉಚ್ಚನಾಗಿದ್ದಾನೆ, ಸಪ್ತಮಾಧಿಪತಿಯಾದಂತಹ ಬುಧನ ಒಟ್ಟಿಗೆ ನಿಪುಣ ಯೋಗದಲ್ಲಿ ನಿಂತುಕೊಂಡಿದ್ದಾನೆ. ಏನು ಯೋಚನೆ ಮಾಡಬೇಡಿ, ಶುಭ ಕೆಲಸಗಳನ್ನು ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಅನುಕೂಲ. ಮಂಗಲ ಕಾರ್ಯಕ್ಕೆ ಮಾತ್ರ ಸ್ವಲ್ಪ ಚತುರ್ಥದಲ್ಲಿರ್ತಕ್ಕಂತಹ ಗುರು ಅಷ್ಟೇನು ಉತ್ತಮ ಅಲ್ಲ, ಆದರೆ ನಿಮ್ಮ ಜೀವನದ ಮುಂದಿನ ಭವಿಷ್ಯಕ್ಕೆ ಗುರು ಅನುಕೂಲ ಇದ್ದಾನೆ.
ಇವತ್ತಿನ ದಿವಸ ನೀವು ಪರಿಹಾರ ಬೇಕಾಗಿರ್ತಕ್ಕಂಥದ್ದು ಗುರು ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ದೋಷ ಪರಿಹಾರ, ವಿದ್ಯಾರ್ಥಿಗಳಿಗೂ ಅನುಕೂಲ ಉಂಟಾಗ್ತದೆ. ದಕ್ಷಿಣಾಮೂರ್ತಿಯ ದರ್ಶನದಿಂದ ಶುಭವಾಗ್ತದೆ, ಮಾಡ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಸಂಜೀವಿನಿ ಒಂದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಬನ್ನಿ ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಗುರುಗಳೇ. ಈ ದಿವಸದ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ತಾವು ನಿತ್ಯ ಬಳಸುವಂತಹ ಗಿಡಗಳಲ್ಲಿ ಒಂದಾದ ಕೊತ್ತಂಬರಿ ಸೊಪ್ಪನ್ನ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಹುಲುಸಾಗಿ ಬೆಳೆದಿದೆ ಹೇಳಿ. ಹೂಗಳು ಬಿಟ್ಟಿದೆ, ಇನ್ನೇನು ಕಾಯಿಗಳಾಗಬೇಕು. ಆ ಕಾಯಿಗಳಿಗೆ ತಾವೆಲ್ಲ ಹೇಳ್ತೀರಿ ಧನಿಯಾ ಅಂತ, ಕೊತ್ತಂಬರಿ ಬೀಜ ಅಂತ ಹೇಳ್ತೇವೆ ಅಲ್ವೇ. ನೋಡಿ, ಸಾಧಾರಣವಾಗಿ ಥೈರಾಯ್ಡ್ ಕಾಯಿಲೆ ಇರತಕ್ಕಂತಹ ವ್ಯಕ್ತಿಗಳು ಸಹಿತವಾಗಿ ಕೊತ್ತಂಬರಿ ಸೊಪ್ಪಿನ ರಸವನ್ನು ಕುಡಿಯುವುದರಿಂದ ಬೇಗನೆ ಥೈರಾಯ್ಡ್ ಅನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ಮಧುಮೇಹದಿಂದ ಬಳಲ್ತಾ ಇರತಕ್ಕಂಥವರು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕುದಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ ಅದನ್ನು ಕುಡಿಯುವುದರಿಂದ ಮಧುಮೇಹವನ್ನು ಸಹಿತವಾಗಿ ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಕೊತ್ತಂಬರಿ ಸೊಪ್ಪಿನ ಬೀಜ ಧನಿಯಾವನ್ನು ಕುದಿಯುವ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಆ ನೀರನ್ನು ಕುಡಿಯುವುದರಿಂದಲೂ ಸಹಿತವಾಗಿ ಧನಿಯಾವನ್ನು ಜಗಿಯಬೇಕು, ನೀರನ್ನು ಕುಡಿಯಬೇಕು. ಆಗಲೂ ಸಹಿತವಾಗಿ ಮಧುಮೇಹವನ್ನು ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ನೋಡಿ, ಮೂಗಿನಲ್ಲಿ ರಕ್ತಸ್ರಾವವಾಗ್ತದೆ ಕೆಲವರಿಗೆ ಹೀಟಿನಿಂದ, ಉಷ್ಣದಿಂದ. ಅಂತಹ ಸಂದರ್ಭದಲ್ಲಿ ಈ ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನು ಜಜ್ಜಿ ರಸವನ್ನು ಮಾಡಿ ಅದನ್ನು ಮೂಗಿನಲ್ಲಿ ಹಿಂಡಿದಾಗ ತತ್ಕ್ಷಣದಲ್ಲಿ ರಕ್ತಸ್ರಾವವು ನಿಂತು ಹೋಗ್ತದೆ. ಅರ್ಥಾತ್ ಸ್ವಲ್ಪ ಮೆದುವಾಗಿರುವಂತಹ ಜಾಗದಲ್ಲಿ ರಕ್ತಸ್ರಾವವಾಗ್ತಾ ಇದ್ದಾಗ ಅದಕ್ಕೆ ಇದು ಬಹು ಉಪಕಾರಿಯಾಗಿರ್ತಕ್ಕಂಥದ್ದು. ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಿನ ಪಲ್ಯ ಮಾಡುವುದಿಲ್ಲ ಸಾಧಾರಣವಾಗಿ. ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಚಟ್ನಿ ಇತ್ಯಾದಿಗಳನ್ನು ಮಾಡ್ತಾರೆ. ನೀವು ಕೋಸಂಬರಿ ಇತ್ಯಾದಿಗಳನ್ನು ಮಾಡಿದಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾರೆ. ಒಟ್ಟಾರೆ ಕೊತ್ತಂಬರಿ ಸೊಪ್ಪು ಬಹು ಉಪಯೋಗಿ ಹೌದು. ಉದರ ವ್ಯಾಧಿಯನ್ನು ಪರಿಹಾರ ಮಾಡುವಂತಹ ಒಂದು ವಿಶೇಷ ಗುಣಲಕ್ಷಣಗಳಿದೆ ಕೊತ್ತಂಬರಿ ಸೊಪ್ಪಿನಲ್ಲಿ. ನೀವು ಕೊತ್ತಂಬರಿ ಸೊಪ್ಪಿನ ರಸವನ್ನು ಕುಡಿತೀರಿ, ಆಗ ಕಿಡ್ನಿಯಲ್ಲಿರ್ತಕ್ಕಂತಹ ಕಲ್ಲುಗಳು ಸಹಿತವಾಗಿ ಕರಗಿ ಹೋಗ್ತದೆ, ಬೇಗನೆ ಗುಣಮುಖವಾಗುವಂತಹ ಸಂಭವ ಇರತಕ್ಕಂತಹದ್ದು. ಹೆಣ್ಣು ಮಕ್ಕಳಿಗೂ ಇದು ಬಹಳ ಬಹು ಉಪಯೋಗಿ ಆಗಿರ್ತಕ್ಕಂತಹದ್ದು, ರಕ್ತಸ್ರಾವವನ್ನು ತಡೆಗಟ್ಟುವುದಕ್ಕೆ. ಜೊತೆಯಲ್ಲಿ ಪ್ರತಿ ತಿಂಗಳಲ್ಲಿ ಆಗತಕ್ಕಂತಹ ಋತುಸ್ರಾವಾದಿಗಳ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ. ಯಾಕೆಂದ್ರೆ ಏರುಪೇರು ಆಗ್ತದೆ ಕೆಲವೊಂದು ಸಾರಿ, 22 ದಿವಸದಿಂದ 26 ದಿವಸದ ಒಳಗೆ ಆಗುವ ಸಂಭವ. ಕೆಲವು ಸಂದರ್ಭದಲ್ಲಿ 29 ರಿಂದ 2-3 ದಿವಸಗಳು ಜಾಸ್ತಿ ಆಗುವ ಸಂಭವ ಇರ್ತದೆ. ಅದನ್ನು ಸಮತೋಲನ ಮಾಡಲಿಕ್ಕೆ ಉಪಯೋಗಿಸಲಿಕ್ಕೆ ಬಹಳ ಅನುಕೂಲ ಇರತಕ್ಕಂಥದ್ದು ಈ ಕೊತ್ತಂಬರಿ ಸೊಪ್ಪು. ಅರ್ಥಾತ್ ಈ ಕೊತ್ತಂಬರಿ ಸೊಪ್ಪನ್ನು ಸ್ವಾಭಾವಿಕವಾಗಿ ಚೆನ್ನಾಗಿ ತೊಳೆದು ಅದನ್ನು ಬಾಯಿಗೆ ಹಾಕ್ಕೊಂಡು ಜಿಗಿಯಬಹುದು. ಒಂದು ರೀತಿಯಲ್ಲಿ ಸ್ವಲ್ಪ ಅಡ್ಡ ಸ್ಮೆಲ್ ಇರ್ತದೆ, ಸ್ವಲ್ಪ ಅಡ್ಡ ವಾಸನೆ, ಆದರೂ ಸಹಿತವಾಗಿ ದೇಹಕ್ಕೆ ಅಪಾಯ ಇಲ್ಲ, ದೇಹಕ್ಕೆ ಹಿತಕರವಾಗಿರತಕ್ಕಂಥದ್ದು. ಜೊತೆಯಲ್ಲಿ ನಮಗೆ ಇರತಕ್ಕಂತಹ ಪಿತ್ತಾಂಶವನ್ನು ಕಡಿಮೆ ಮಾಡ್ತದೆ. ಮನುಷ್ಯನಿಗೆ ಪಿತ್ತಾಂಶವು ಜಾಸ್ತಿ ಆದಾಗ ವಾಮಿಟ್ ಬರ್ತದೆ, ವಾಂತಿ ಆಗ್ತದೆ, ಅಥವಾ ವಾಕರಿಕೆ ಬಂದಾಗ ಆಗುತ್ತೆ. ಅಂಥದ್ದನ್ನು ತಡೆಹಿಡಿಯುವುದಕ್ಕೂ ಸಹಿತವಾಗಿ ಧನಿಯ ಅರ್ಥಾತ್ ಕೊತ್ತಂಬರಿ ಸೊಪ್ಪು ಅತೀ ಮುಖ್ಯವಾಗಿರತಕ್ಕಂತಹದ್ದು. ಅಥವಾ ಧನಿಯ ಇದರ ಕಾಳುಗಳನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಒಣಶುಂಠಿಯನ್ನು ಸೇರಿಸಿ ಕಷಾಯದ ಪುಡಿ ಮಾಡಿಟ್ಟುಕೊಂಡು ನಿತ್ಯ ನಾವು ಕಷಾಯವನ್ನು ಕುಡಿಯುವುದರಿಂದಲೂ ಸಹಿತವಾಗಿ ನಮಗೆ ದೇಹಕ್ಕೆ ಹಿತವಾಗಿರ್ತದೆ, ಗಂಟಲಿಗೂ ಸಹಿತವಾಗಿ ಆರಾಮವಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇದರಲ್ಲಿ 10 ಹಲವು ಗುಣಗಳನ್ನು ಹೊಂದಿರತಕ್ಕಂತಹ ಕೊತ್ತಂಬರಿ ಸೊಪ್ಪು ಮನುಷ್ಯನ ದೇಹಕ್ಕೆ ಅರ್ಥಾತ್ ಮನುಷ್ಯನ ಜೀವಕ್ಕೆ ಅತೀ ಉಪಕಾರಿಯೂ ಹೌದು,
ಅತಿಯಾದಂತಹ ಗುಣಗಳನ್ನು ಕೊಡುವಂತಹ ಅದ್ಭುತ ಶಕ್ತಿ ಇರತಕ್ಕಂತಹದ್ದು ಆಗಿದೆ. ಕೊತ್ತಂಬರಿ ಮಹಾತ್ಮೆ ತಾವೆಲ್ಲ ಕೇಳಿದ್ದೀರಿ, ಮಧ್ಯರಾತ್ರಿಯಲ್ಲೂ ಕೊತ್ತಂಬರಿ ಮಾರಾಟ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ನೀವು ನಿಮ್ಮ ಮನೆಯಲ್ಲೇ ಬೆಳೆದುಕೊಳ್ಳಲಿಕ್ಕೆ ಅನುಕೂಲ ಇದೆ. ನಿಮ್ಮನೆಗೆ ಒಂದು ಕೈ ತೋಟ ಇದೆ ಚಿಕ್ಕದಾಗಿ, ಅಲ್ಲಿಯೇ ಒಂದು ನಾಲ್ಕಾರು ಪಾಟ್ಗಳಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕಿ ಮಣ್ಣಿನಲ್ಲಿ ಹಾಕಿದಾಗ ಅಲ್ಲೇ ಮೊಳಕೆ ಹೊಡೆಯುತ್ತದೆ. ನೀವು ನಿತ್ಯ ನೀರನ್ನು ಸಿಂಪಡಿಸ್ತಾ ಇದ್ದಾಗ ಆಗ ಅಲ್ಲಿ ಕೊತ್ತಂಬರಿ ಸೊಪ್ಪು ಅಲ್ಲಿಯೇ ಹುಟ್ಟಿಕೊಳ್ಳುತ್ತದೆ. ನಿಮ್ಮ ಮನೆಯ ಖರ್ಚಿಗೆ ನೀವೇ ಕೊತ್ತಂಬರಿಯನ್ನು ಬೆಳ್ಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಆ ರೀತಿಯಲ್ಲಿ ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ. ನೋಡಿ, ಸಾಧಾರಣವಾಗಿ ಕೊತ್ತಂಬರಿ ಗಿಡ ಇಷ್ಟೇ, ಸಾಧಾರಣವಾಗಿ 1 ಅಡಿಯವರೆಗೆ 12 ಇಂಚ್ ಎತ್ತರವಾಗಿ ಬೆಳೆಯುತ್ತದೆ. ಅದಕ್ಕೂ ನಂತರದಲ್ಲಿ ಬೆಳೆಯುವಾಗ ಅದು ಹೂವಾಗಿಬಿಡ್ತದೆ, ಕಾಯಿ ಆಗ್ತದೆ, ಕೊತ್ತಂಬರಿ ಬೀಜವಾಗ್ತದೆ, ನಿಧಾನವಾಗಿ ಎಲೆಗಳೆಲ್ಲ ಒಣಗಲಿಕ್ಕೆ ಆರಂಭವಾಗ್ತದೆ. ಆದ್ದರಿಂದ ಅದರ ಬೆಳೆ ಇನ್ನೂ ಎತ್ತರವಾಗಿ ಬೆಳೆಯುವುದಿಲ್ಲ, ಇದೇನು ಮರವಾಗುವುದಿಲ್ಲ, ಗಿಡವಾಗಿ ಇರುವಂತಹದ್ದು. ಆದ್ದರಿಂದ ಕೊತ್ತಂಬರಿಯನ್ನು ನೀವು ಮನೆಯಲ್ಲೇ ಪಾಟ್ನಲ್ಲೂ ಸಹಿತವಾಗಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೀವು ಕೆಳಗಿನ ಮನೆಯಲ್ಲೇ ಇರಬೇಕು ಅಂತಿಲ್ಲ, ನೀವು ಪ್ಲಾಟಲ್ಲಿ ಇದ್ದೀರಿ, ಮೇಲ್ಭಾಗದಲ್ಲಿ ಇದ್ದೀರಿ, 24ನೇ ಮಹಡಿಯಲ್ಲಿದ್ದೀರಿ, ಅಲ್ಲೂ ಸಹಿತವಾಗಿ ನೀವು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ನಿಮ್ಮ ನಿತ್ಯ ಜೀವನಕ್ಕೆ ಕೊತ್ತಂಬರಿ ಸೊಪ್ಪು ಅತೀ ಅವಶ್ಯಕವಾಗಿರತಕ್ಕಂಥದ್ದು, ಬೆಳಕೊಳ್ಳಿ. ಇದರಿಂದ ಸಾಕಷ್ಟು ಅನುಕೂಲ ಇದೆ. ಪ್ರತಿ ಮನೆ ಮನೆಯಲ್ಲೂ ಇದನ್ನು ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದನ್ನೇನು ನೀವು ಫ್ರಿಡ್ಜಲ್ಲೂ ಇಟ್ಕೊಳ್ಬಹುದು, ತಂಪಾದ ಪ್ರದೇಶದಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸಾಧಾರಣವಾಗಿ ಹಳ್ಳಿಗಳಲ್ಲೆಲ್ಲ ಫ್ರಿಡ್ಜ್ ಇರೋದಿಲ್ಲ, ಅಂಥವ್ರು ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ನ ಚೀಲದಲ್ಲಿ ಹಾಕಿ ಅದಕ್ಕೊಂದು ದಾರವನ್ನು ಸುತ್ತಿ ಬಾವಿ ಒಳಗೆ ಬಿಟ್ಟಿರ್ತಾರೆ. ಆ ಬಾವಿ ಒಳಗೆ ತಂಪಿರುತ್ತೆ ನೋಡಿ, ಅದರಿಂದ ತಂಪಾಗಿರಲಿ ಅಂತ ಹೇಳುವಂತಹ ದೃಷ್ಟಿಯಿಂದ, 4-6 ದಿವಸ ಆದರೂ ಒಣಗಬಾರದು ಹೇಳುವಂತಹ ದೃಷ್ಟಿಯಿಂದ ವೀಳ್ಯದೆಲೆಯನ್ನಾಗಿರಲಿ ಕೊತ್ತಂಬರಿ ಸೊಪ್ಪನ್ನಾಗಿರಲಿ ಬಾವಿಯೊಳಗೆ ಬಿಟ್ಟಿರ್ತಾರೆ. ಬೇಕಾದಾಗ ಅದನ್ನು ದಾರದಲ್ಲಿ ಎಳ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳೋದು, ಮತ್ತೆ ಬಾವಿಯೊಳಗೆ ಬಿಟ್ಟಿಡೋದು. ಈ ರೀತಿಯಲ್ಲಿ ಮಾಡುವಂತಹ ಒಂದು ಪದ್ಧತಿಯೂ ಇರತಕ್ಕಂಥದ್ದು. ಒಟ್ಟಾರೆ ಕೊತ್ತಂಬರಿ ಸೊಪ್ಪು ಮನುಷ್ಯನ ಜೀವನಕ್ಕೆ ಅತೀ ಸಹಾಯಕವಾಗಿರತಕ್ಕಂಥದ್ದು. ಬೆಳ್ಕೊಳ್ಳಿ, ಉಪಯೋಗಿಸಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭವಾಗಲಿ. ಈಗ ಮುಂದಿನ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋಣ. ನೋಡಿ, ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಉದಯವಾಗಿದ್ದಾನೆ. ಸದಾ ಕಾಲದಲ್ಲೂ ಸಹಿತವಾಗಿ ಕಷ್ಟದ ಮೇಲೆ ಕಷ್ಟ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ. ದಿವಸದಲ್ಲೂ ಸಹಿತವಾಗಿ ದೈನಂದಿನ ಬದುಕಿನಲ್ಲೂ ಕಷ್ಟವನ್ನು ಅನುಭವಿಸಿದ್ದೀರಿ. ಬಟ್ಟೆಗೆ ತೊಂದರೆ, ಊಟಕ್ಕೆ ತೊಂದರೆ, ಹಣಕಾಸಿಗೆ ತೊಂದರೆ, ಮಾನಸಿಕವಾಗಿ ಹಿಂಸೆ ಇತ್ಯಾದಿಗಳನ್ನು ಅನುಭವಿಸಿದ್ದೀರಿ ಸಾಡೇ ಸಾತ್ಯದಲ್ಲಿ. ಆದರೆ ಈಗ ಬಿಟ್ಟು ಹೋಗುವ ಸಂದರ್ಭ, ನಿಮ್ಮ ರಾಶಿಯನ್ನು ಬಿಟ್ಟು ದ್ವಿತೀಯಕ್ಕೆ ಹೋಗ್ತಾ ಇದ್ದಾನೆ. ಹಾಗಂತ ಸಾಡೇ ಸಾತ್ ಬಿಡುಗಡೆ ಆಗುತ್ತಾ? ಬಿಡುಗಡೆ ಆಗಲ್ಲ, ಇನ್ನೂ 2.5 ವರ್ಷ 5 ವರ್ಷಗಳ ಕಾಲ ಸಾಡೇ ಸಾತಿನ ತೊಂದರೆ ಇದ್ದೇ ಇರ್ತದೆ. ಸಾಡೇ ಸಾತು ಅತಿಯಾಗಿ ಬಾಧಿಸ್ತಾ ಇದ್ದಾಗಲೂ ಸಹಿತವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಆರಾಧನೆಯನ್ನೇ ಮಾಡಿಕೊಳ್ಬೇಕು. ಶಿವಾರಾಧನೆಯಲ್ಲಿ ವಿಶೇಷವಾಗಿ ಶಿವನಿಗೆ ಪಂಚಮುಖಗಳು, ಆ ಪಂಚಮುಖಗಳಿಗೂ ಸಹಿತವಾಗಿ ಒಂದೊಂದು ಅಮೃತ ಸ್ವರೂಪವಾಗಿರತಕ್ಕಂಥ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇದನ್ನು ಅರ್ಪಣೆ ಮಾಡುವುದರಿಂದ ಪರಮೇಶ್ವರನು ಸಂತುಷ್ಟನಾಗ್ತಾನೆ. ಪರಮೇಶ್ವರನ ಪೂರ್ವಮುಖಕ್ಕೆ ಶುದ್ಧವಾದಂತಹ ಹಸುವಿನ ಹಾಲು, ಪರಮೇಶ್ವರನ ದಕ್ಷಿಣ ಮುಖಕ್ಕೆ ವಿಶೇಷವಾಗಿ ಅದೇ ಹಾಲಿನಿಂದ ಮಾಡಿರತಕ್ಕಂತಹ ಮೊಸರು, ಪರಮೇಶ್ವರನ ಪಶ್ಚಿಮ ಮುಖಕ್ಕೆ ವಿಶೇಷವಾಗಿ ಅದೇ ಹಾಲಿನಿಂದ ತೆಗೆದಂತಹ ತುಪ್ಪ, ಪರಮೇಶ್ವರನ ಉತ್ತರ ಮುಖಕ್ಕೆ ವಿಶೇಷವಾಗಿ ಜೇನುನಿಂದ ಮಾಡಿರತಕ್ಕಂತಹ ತುಪ್ಪ, ಪರಮೇಶ್ವರನ ಊರ್ಧ್ವಮುಖಕ್ಕೆ ವಿಶೇಷವಾಗಿ ಶರ್ಕರ, ಸಕ್ಕರೆ ಇದೆಲ್ಲವನ್ನು ಪಂಚಾಮೃತದ ರೂಪದಲ್ಲಿ ನೀವು ಅಮೃತ ರೂಪದಲ್ಲಿ ಪರಮೇಶ್ವರನಿಗೆ ಅರ್ಪಣೆಯನ್ನು ಮಾಡಿದಾಗ ಪರಮೇಶ್ವರನು ಸಂತುಷ್ಟನಾಗ್ತಾನೆ. ಆಗ ಅದು ಪಂಚಾಮೃತವಾಗ್ತದೆ. ಆ ಪಂಚಾಮೃತವೇ ನಮ್ಮ ಪಾಲಿಗೂ ಪಂಚಾಮೃತ. ಆದ್ದರಿಂದ ಇವತ್ತು ದಿವಸ ಮಕರ ರಾಶಿಯವರು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ, ಅದು ನಿಮ್ಮ ಪಾಲಿಗೂ ಪಂಚಾಮೃತವಾಗಿರಲಿ. ಶುಭವಾಗಲಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಶುಕ್ರ ಯೋಗ. ಕುಜನು ಜನ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಶತತನುಹು, ಶರೀರ ಜರ್ಜರಿತವಾಗ್ತದೆ, ಬಿದ್ದು ಪೆಟ್ಟು ಮಾಡಿಕೊಳ್ತೀರಿ,
ತಲೆಗೆ ಏನಾದರೂ ಏಟು ಮಾಡ್ಕೊಳ್ತೀನಿ, ಸೊಂಟ ನೋವು ಇತ್ಯಾದಿಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶುಕ್ರನ ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿದ್ದಾನೆ. ಹುಟ್ಟಿರುವ ಬಟ್ಟೆ ವಗೈರೆಗಳು ಹರಿದು ಹೋಗುವ ಸಂದರ್ಭ ಇರತಕ್ಕಂತಹದ್ದೇ, ಛಿದ್ರವಾಗ್ತದೆ. ಇಲ್ಲಿ ಯಾವ ರೀತಿಯಲ್ಲಿ ಛಿದ್ರವಾಗ್ತದೆ, ಕುಜನ ಯುತಿಯಲ್ಲಿ ಇರುವುದರಿಂದ ಕುಜನು ಬೆಂಕಿಕಾರಕ, ಆದ್ದರಿಂದ ಬೆಂಕಿಯಲ್ಲಿ ಸುಟ್ಟು ಹೋಗುವ ಸಾಧ್ಯತೆ. ಆದ್ದರಿಂದ ದೀಪವನ್ನು ಹಚ್ಚುವಾಗ, ಒಲೆ ಹಚ್ಚುವಾಗ ಅಥವಾ ಬೆಂಕಿ ಕಡ್ಡಿಯನ್ನು ಕೀರಿ ನೀವು ಹಚ್ಚಿದರೆ ಅದನ್ನು ತೆಗೆದು ಒಗೆಯುವಾಗ ಅದು ದೂರ ಹೋಗದೆ ನಿಮ್ಮ ಶರೀರದಲ್ಲೇ ಬಿತ್ತು, ಆಗಲೂ ಸಹಿತ ಹಾಗೆ ಬಟ್ಟೆ ಸುಟ್ಟು ಹೋಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಊದುಬತ್ತಿ ಹಚ್ಚಿ ದೇವರಿಗೆ ಬೆಳಗ್ತಾ ಇದ್ದೀರಿ, ಆ ಬೆಳಗುವಾಗ ಅದರ ಕಿಡಿ ನಿಮ್ಮ ಬಟ್ಟೆಯ ಮೇಲೆ ಬಿತ್ತು, ಆಗಲೂ ಸಹಿತವಾಗಿ ಬೆಂಕಿಯಿಂದಲೇ ನಿಮ್ಮ ಬಟ್ಟೆ ಛಿದ್ರವಾಗುವ ಸಾಧ್ಯತೆ. ಒಟ್ಟಾರೆ ಇವತ್ತು ದಿವಸ ಹುಟ್ಟಿರುವ ಬಟ್ಟೆಯನ್ನು ಛಿದ್ರ ಮಾಡಿಕೊಳ್ಳುವಂತಹ ಒಂದು ದುರ್ಯೋಗ ಇರತಕ್ಕಂಥದ್ದೇ ಕುಂಭರಾಶಿಯವರಿಗೆ. ದ್ವಿತೀಯದಲ್ಲಿ ಗುರು ಇದ್ದಾನೆ ರಕ್ಷಾಸ್ಥಾನದಲ್ಲಿ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ, ಶುಭ ಕೆಲಸಕ್ಕೆಲ್ಲ ಅನುಕೂಲ ಇದೆ, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ. ಶುಕ್ರನು ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿದ್ದಾನೆ, ಕೋಟಿ ದೋಷ ಇದ್ರೂ ಪರಿಹಾರ ಮಾಡ್ತಾನೆ, ಆದರೂ ಸಹಿತವಾಗಿ ಕುಜನ ದೋಷ. ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಅಗ್ನಿನೇತ್ರನಾಗಿರ್ತಕ್ಕಂತಹ ಶಿವನ ಆರಾಧನೆಯನ್ನ ತ್ರಿಯಂಬಕ ಮಂತ್ರದಿಂದ ಭಸ್ಮಾರ್ಚನೆ ಮಾಡುವುದರಿಂದ. ಅಗ್ನಿನೇತ್ರ ಅಂದ್ರೆ ಮೂರನೇ ಕಣ್ಣಲ್ವೇ, ಶಿವನಿಗೆ ಮೂರನೇ ಕಣ್ಣೇ ಅಗ್ನಿನೇತ್ರ. ಆ ಅಗ್ನಿನೇತ್ರ ಆಗಿರ್ತಕ್ಕಂತಹ ಶಿವನಿಗೆ ಭಸ್ಮಾರ್ಚನೆಯನ್ನು ಮಾಡುವುದರಿಂದ ಭಸ್ಮಪ್ರಿಯನಾಗಿರ್ತಕ್ಕಂತಹ ಶಿವನು ನಿಮ್ಮ ಇವತ್ತಿನ ಸಂಕಷ್ಟವನ್ನು ಪರಿಹಾರ ಮಾಡ್ತಾನೆ. ಯಾವ ದೊಡ್ಡ ಅವಘಡವೂ ಆಗದೆ ಪರಿಹಾರವಾಗಿ ಹೋಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು, ಮೀನರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ತುಂಬಾ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಕೊಡ್ತಾನೆ. ನೋಡಿ, ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಗುರು ಐದನೇ ದೃಷ್ಟಿಯಿಂದ ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಪಂಚಮ ಸ್ಥಾನ ಅಂದರೆ ಮಕ್ಕಳ ಸ್ಥಾನವಾಗಿರ್ತಕ್ಕಂತಹದ್ದು. ಮಕ್ಕಳನ್ನು ನೋಡ್ತಾನೆ ಅಂದರೆ ಮಕ್ಕಳಿಗೆ ಶುಭ ಇದೆ. ಗುರುವಿನ ದೃಷ್ಟಿ ಸಂತಾನ ಸ್ಥಾನಕ್ಕಿದೆ, ಆಗ ಸಂತಾನಕ್ಕೆ ಶುಭ. ಸಂತಾನ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಅಷ್ಟಮದಲ್ಲಿ ಕೇತುವಿನ ಒಟ್ಟಿಗೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇವತ್ತಿನ ದಿವಸ ನೀವು ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳ ವಿಚಾರಣೆಯನ್ನೂ ಮಾಡಬೇಕಾದಂತಹ ಸನ್ನಿವೇಶ ಇದೆ. ಮೀನರಾಶಿಯವರಿಗೆ ದ್ವಿತೀಯ ಸ್ಥಾನ ಆಗಿರತಕ್ಕಂತಹ ರವಿ ಸದಾಕಾಲದಲ್ಲೂ ಸಹಿತವಾಗಿ ಆರ್ಥಿಕ ಸಂಬಂಧವಾದಂತಹ ಸಂಕಷ್ಟಗಳನ್ನು ತಂದುಕೊಡುತ್ತಾನೆ. ತುಂಬಾ ಜಾಗ್ರತೆ ಇರಿ ಮೀನರಾಶಿಯವರು. ನೋಡಿ, ಮೀನರಾಶಿಯವರು ಸಾಧಾರಣವಾಗಿ ಕೃಷಿಕರಾಗಿದ್ದಲ್ಲಿ ಅಥವಾ ಕಬ್ಬಿನ ಬೆಳೆಗಾರರಾಗಿದ್ದಲ್ಲಿ ಅಥವಾ ಸೂರ್ಯಕಾಂತಿ ಬೆಳೆಯನ್ನು ನೀವು ಬೆಳೀತಾ ಇದ್ದಲ್ಲಿ ಆ ಬೆಳೆಯಿಂದ ನಿಮಗೆ ಒಳ್ಳೆಯ ಲಾಭ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಸ್ಥಾನದಲ್ಲಿ ಇರತಕ್ಕಂತಹ ರವಿಯಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ. ದೋಷ ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ಶಿವನಿಗೆ ತಿಲಾರ್ಚನೆಯನ್ನು ಮಾಡುವುದರಿಂದ, ಓಂ ನಮ ಶಿವಾಯ ಪಂಚಾಕ್ಷರಿ ಜಪದಿಂದ ತಿಲಾರ್ಚನೆಯನ್ನು ಮಾಡುವುದರಿಂದ ತಿಲಪ್ರಿಯನಾಗಿರತಕ್ಕಂತಹ ಶನೇಶ್ವರನು ಸಂತುಷ್ಟನಾಗ್ತಾನೆ. ಜೊತೆಯಲ್ಲಿ ಶನೇಶ್ವರನ ಅಧಿಪತಿಯಾಗಿರತಕ್ಕಂತಹ ಶಿವನೂ ಸಹಿತವಾಗಿ ಸಂತುಷ್ಟನಾಗ್ತಾನೆ. ತಿಲಾರ್ಚನೆಯಿಂದ ಮಾಡಿಕೊಳ್ಳಿ ಮೀನರಾಶಿಯವರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡಬಹುದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ಗುರುಗಳೇ, ನಾಳೆ ದಿವಸ ಮದ್ದೂರಿನಲ್ಲಿರ್ತಕ್ಕಂತಹ ಬಲಮೋರೆ ಗಣೇಶನನ್ನು ನಾವು ನೋಡಬೇಕಾಗಿರ್ತಕ್ಕಂತಹದ್ದು. ನಾಳೆ ಸಂಕಷ್ಟಿ ಅಲ್ವೇ, ಸಂಕಷ್ಟವನ್ನು ಹರಣ ಮಾಡಬೇಕು, ಪರಿಹಾರ ಮಾಡಬೇಕು. ಹಾಗಿದ್ದಾಗ ನಾವು ಗಣಪತಿ ಆರಾಧನೆ ಮಾಡಬೇಕು ಅಥವಾ ಗಣಪತಿಯ ದರ್ಶನ ಮಾಡಬೇಕು. ಮೊದಲು ದರ್ಶನ ಮಾಡ್ಕೊಳ್ಳಿ, ಆಮೇಲೆ ಸಂಕಷ್ಟಹರ ಗಣಪತಿ ವ್ರತಾಚರಣೆಯನ್ನು ಮಾಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30ಕ್ಕೆ. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ಓಂ ವಿಶ್ವತಶ್ಚಕ್ಷುರತ ವಿಶ್ವತೋ ಮುಖ ವಿಶ್ವತೋ ಹಸ್ತವತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ನಮತಿ ಸಂಭತ್ರೇರ್ಧ್ಯಾವ ಪೃಥಿವೀ ಜನಯನ್ ದೇವೈಕಃ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧುವ್ಯೋ ಸಾನೀತಿ ಏಕಥಾ ಬ್ರಹ್ಮಣ ಉಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದದಾತಿ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ, ನೀರಾಜನಾಂತರೇ ಆಚಮನಂ ಸಮರ್ಪಯಾಮಿ.
ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹ್ಣಾಮಿ ಓಂ ಹರ ಓಂ ಹರ ಓಂ ಹರ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1 ಸುಬ್ರಹ್ಮಣ್ಯ ನಿಲಯ 1ನೇ ಮುಖ್ಯ ರಸ್ತೆ 5ನೇ ಅಡ್ಡರಸ್ತೆ ಶ್ರೀಕಂಠೇಶ್ವರ ನಗರ ನಂದಿನಿ ಲೇಔಟ್ ಬೆಂಗಳೂರು 560096 ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.